ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಅದರ ಬಗ್ಗೆ ಆ ಯಾವ್ಯಾವ ಲಗ್ನದವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳು ದೊರೀಬೋದು ಅದರ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿನ್ನೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಸೊ ಏನು ಮಾಡೋಣ ಇವತ್ತು ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಶನಿ ಮಹಾರಾಜ ಇನ್ನೇನು ಒಂದು ತಿಂಗಳ ಒಳಗೆ ಒಂದು ತಿಂಗಳ ಆದ ನಂತರ ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಥವಾ ಕುಂಭರಾಶಿನ ಪ್ರವೇಶ ಅಂದರೆ ಮೇಷಲಗ್ನ ಮತ್ತು ವೃಷಭ ಲಗ್ನದವರಿಗೆ ಯಾವ ಯಾವ ರೀತಿಯ ಫಲಾಫಲಗಳು ಉಂಟಾಗ್ಬೋದು ಅಲ್ವಾ ಮೇಷರಾಶಿ ಮೇಷರಾಶಿ ಮೇಷಲಗ್ನ ಅದೇ ರೀತಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಹೇಳಿದ್ದೇನೆ ಸೊ ಇವತ್ತು ಮಿಥುನ ಲಗ್ನದವರಿಗೆ ಯಾವ ರೀತಿಯ ಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಮಾತಾಡೋಣ ಮಿಥುನ ಲಗ್ನ ಮಿಥುನ ರಾಶಿಗೆ ಮಿಥುನ ಲಗ್ನ ಮಿಥುನ ರಾಶಿಗೆ ಶನಿ ಮಹಾರಾಜ ಭಾಗ್ಯಕ್ಕೆ ಬಂದಿರ್ತಾರೆ ಭಾಗ್ಯಕ್ಕೆ ಪ್ರವೇಶ ಮಾಡಿರ್ತಾರೆ ಮೊದಲೇ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಆ ಒಂದು ಕುಂಭರಾಶಿ ಏನಿದೆ ಅದು ಮೂಲ ತ್ರಿಕೋನ ರಾಶಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಶನಿ ಮಹಾರಾಜ ಅಲ್ಲಿಂದಲೇ ಎಲ್ಲ ಪವರನ್ನು ಪಡ್ಕೊಳ್ತಾರೆ ತ್ರಿಕೋನ ರಾಶಿ ಭಾಗ್ಯದಲ್ಲಿದೆ ಅದರ ಜೊತೆಗೆ ಭಾಗ್ಯದಲ್ಲಿನೇ ಶನಿ ಬಂದುಬಿಟ್ಟ ಸೊ ಮೇ ಬಿ ಭಾಗ್ಯದಲ್ಲಿ ನಿಮಗೆ ಆತ ಇನ್ಕ್ರೀಸ್ ಅಂತೂ ಮಾಡಬಲ್ಲ ಬಟ್ ಅಲ್ಲೇ ಪ್ರೆಷರ್ ಕೂಡ ಕ್ರಿಯೇಟ್ ಮಾಡ್ತಾನೆ ಅಂದರೆ ಭಾಗ್ಯ ಮುಂದುವರಿಲೇಬೇಕೆನ್ನುವ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನೀವೇನಾದರೂ ಒಂದು ಮಾರ್ಗವನ್ನು ಆರಿಸಿಕೊಳ್ಳೋದು ಅದಕ್ಕೆ ಅಥವಾ ಅದಕ್ಕೆ ಬೇಕಾದಂಥ ಯಾವುದೋ ಆ್ಯಕ್ಷನನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಮ್ಮ ಮಿಥುನ ಲಗ್ನದವರಿಗೆ ಓಕೆ ಲಗ್ನೇ ಅರ್ಥ ಮಾಡ್ಕೊಳ್ಳಿ ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ಈಗ ಭಾಗ್ಯದಲ್ಲಿ ಶನಿ ಮಹಾರಾಜ ಬಂದ ಏನಾಗುತ್ತೆ ತೊ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಇಷ್ಟವರೆಗೆ ನಿಮಗೆ ಭಾಗ್ಯನೇ ಸರಿ ವರ್ಕ್ ಆಗಿಲ್ಲ ಅಥವಾ ಅಭಿವೃದ್ಧಿನೇ ಆಗಿಲ್ಲ ಅಥವಾ ನಿಮಗೆ ಯಾವ ರೀತಿಯಾಗಿ ಮುಂದುವರಿಬೇಕು ಲೈಫಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಥವಾ ಧಾರ್ಮಿಕತೆಯಲ್ಲಿ ಹೋಗಲಿಲ್ಲ ಸೊ ಅದರ ಬಗ್ಗೆ ಆತ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಈ ರೀತಿಯಾಗಿ ಹೋಗಲೇಬೇಕು ನೀನು ಅಂತ ಸೊ ನೀವು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರ ಆಗ ನಿಮ್ಮ ಭಾಗ್ಯ ಕೂಡ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಇದೆ ಯಾಕಂದರೆ ಶನಿ ಮಹಾರಾಜ ಅಷ್ಟಮಾಧಿಪತಿ ಕೂಡ ಆತನೇ ಬಟ್ ಭಾಗ್ಯಾಧಿಪತಿ ಕೂಡ ಆತನೇ ಭಾಗ್ಯಸ್ಥಾನದಲ್ಲಿ ಕುಂಭರಾಶಿ ಇರುವುದರಿಂದ ಖಂಡಿತವಾಗಿ ಅದು ಒಂದು ಕಡೆ ನಿಮಗೆ ಭಾಳಷ್ಟು ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಅದೇ ರೀತಿ ನಿಮ್ಮನ್ನು ಭಾಗ್ಯದ ಮುಖಾಂತರ ಮುಂದುವರಿಸಿಕೊಂಡು ಹೋಗೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಗೊತ್ತಾಯಿತು ನೆಕ್ಸ್ಟ್ ಆತ ಏನು ಮಾಡ್ತಾನೆ ಶನಿ ಮಹಾರಾಜ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಓಕೆ ತನ್ನ ಮೂರನೇ ದೃಷ್ಟಿಯಿಂದ ಸ್ಥಾನವನ್ನು ನೋಡ್ತಾ ಇರ್ತಾನೆ ರೈಟ್ ನಾನು ಇದು ಒಳ್ಳೆಯ ಲಕ್ಷಣ ಅಲ್ಲ ಅಲ್ವಾ ಯಾಕಂದರೆ ಶನಿಯ ದೃಷ್ಟಿ ಯಾವತ್ತಿದ್ರೂ ಕೂಡ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರೋದರಿಂದ ಶನಿ ಮಹಾರಾಜ ಮೂರನೇ ಮನೆಗೆ ದೃಷ್ಟಿ ಇಟ್ಟಾಗ ಅಲ್ವಾ ತರ್ಡ್ ಹೌಸ್ಗೆ ದೃಷ್ಟಿ ಇಟ್ಟಾಗ ಏನಾಗುತ್ತೆ ಒಂದು ಕಡೆ ನಿಮಗೆ ಲಾಭದ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು ಅಕ್ಕಪಕ್ಕದವರಿಂದ ಲಾಭಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಮನಸ್ತಾಪ ಬರ್ಬೋದು ಅದರ ಜೊತೆಗೆ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು ಸ್ಯಾಲ್ರಿ ಸಾಕಾಗಲಿಲ್ಲ ಸ್ಯಾಲ್ರಿ ಸಾ ಇಲ್ಲ ಅಥವಾ ಸ್ಯಾಲ್ರಿ ಇಷ್ಟೇ ಕೊಡಬೇಕು ಅಂದರೆ ಮಾತ್ರ ಕೆಲಸ ಮಾಡ್ತೇನೆ ಈ ರೀತಿಯಾದಂಥ ಪ್ರಾಬ್ಲಮ್ ಬರ್ಬೋದು ಅಥವಾ ನಿಮ್ಮ ಅಣ್ಣ ಮತ್ತು ಅಕ್ಕನ ಮಧ್ಯೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ನಿಮ್ಮ ಹಿರಿಯ ವ್ಯಕ್ತಿಗಳು ಮನೆಯಲ್ಲಿ ಯಾರಿದ್ದಾರೆ ಅವರ ಮುಖಾಂತರ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ಅವರ ಆರೋಗ್ಯದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ತಂದೆಯ ಒಡಹುಟ್ಟಿದವರ ಮುಖಾಂತರ ಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸೊ ಇದನ್ನು ನೀವು ನೋಡ್ಕೊಳ್ಬೇಕು ಯಾಕಂದರೆ ಅಲ್ಲಿ ಪ್ರೆಷರನ್ನು ಕ್ರಿಯೇಟ್ ಮಾಡೋದರಿಂದ ಏನು ಸಂಬಳ ಇದೆ ಅದನ್ನೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಕರ್ಕೊಂಡು ತೆಗೆದುಕೊಂಡು ಹೋಗಬೇಕಾದಿತ್ತು ಇನ್ನು ಜಾಸ್ತಿ ಸಂಬಳ ಬೇಕು ಅದು ಬೇಕು ಇದು ಬೇಕು ಅಂದಾಗ ಏನಾಯಿತು ಅಥವಾ ಮೇ ಬಿ ಅದು ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಇದನ್ನು ನೋಡ್ಕೊಳ್ಬೇಕು ಯಾಕಂದರೆ ಶನಿ ಎಲ್ಲಿ ದೃಷ್ಟಿ ಇಟ್ಟಿರ್ತಾರೆ ಅಲ್ಲಿ ಅದೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ ಅದಕ್ಕೋಸ್ಕರ ದೃಷ್ಟಿ ಹಾಗಾದರೆ ಆ ಪ್ರಾಬ್ಲಮ್ ಬರಲೇಬಾರ್ದು ಹಾಗಾದರೆ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ರೈಟಾ ಅದು ಈ ಪರಿಸ್ಥಿತಿಯಲ್ಲಿ ಶನಿ ಮಹಾರಾಜ ದೃಷ್ಟಿ ಇರುವುದರಿಂದ ಖಂಡಿತವಾಗಿ ನಾನು ಇಂತಹ ವಿಚಾರದಲ್ಲಿ ಬಹಳ ಜಾಗೃತೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಅದೇ ರೀತಿ ಲಾಭ ಸ್ಥಾನಕ್ಕೆ ಶನಿ ಮೂರನೇ ದೃಷ್ಟಿಯನ್ನು ಇಟ್ಟಿರೋದ್ರಿಂದ ಖಂಡಿತ ಲಾಭ ವಿಚಾರದಲ್ಲಿ ತೊಂದರೆಗಳು ಬರುವಂಥದ್ದು ಅಥವಾ ಅಣ್ಣ ಅಕ್ಕ ಹಿರಿಯರು ನಿಮ್ಮ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆಗಳು ಬರುವಂಥದ್ದು ನೀವೇನಾದರೂ ಗುಪ್ತ ರೀತಿಯಲ್ಲಿ ಫ್ರೆಂಡ್ಸ್ ಏನಾದರೂ ಇಟ್ಕೊಂಡಿದ್ರೆ ಅವರ ಮುಖಾಂತರ ತೊಂದರೆಗಳು ಬರುವಂಥದ್ದು ತಂದೆ ಒಡ ಹುಟ್ಟಿದವರ ಮುಖಾಂತರ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇನ್ನು ಮಿಥುನ್ ಲಗ್ನದವರು ಒಡ ಹುಟ್ಟಿದವರಿಗೆ ಭಾಗ್ಯ ಮುಂದುವರಿದಿಲ್ಲ ಭಾಗ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಆನಂತರ ಮಿಥುನ್ ಲಗ್ನದವರ ಮಕ್ಕಳು ಯಾರಾದರೂ ಇದ್ರೆ ಅವರ ಮದುವೆಗೆ ಸಂಬಂಧಪಟ್ಟಂತೆ ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡಿಸ್ಟರ್ಬೆನ್ಸ್ ಬರುವಂಥದ್ದು ಅಥವಾ ಮದುವೆ ಆಗಬಹುದು ಆಗಿ ಡಿಸ್ಟರ್ಬೆನ್ಸ್ ಆಗಬಹುದು ಆಗಲಿಕ್ಕೆ ಡಿಲೇ ಆಗ್ಬೋದು ಇಂತಹ ಪರಿಸ್ಥಿತಿನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ವಿಶೇಷ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ರೈಟ್ ತಾನೇ ಓಕೆ ಸೊ ಏನಾದರೆ ಎಲ್ಲದರಲ್ಲೂ ಕೂಡ ನಮಗೊಂದು ಪ್ರಿಕಾಷನ್ ಬೇಕಾಗುತ್ತೆ ಪ್ರಿಕಾಷನನ್ನು ನೀವು ಪಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಇಟ್ಕೊಳ್ತೇನೆ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಇಲ್ಲೇನಾಗುತ್ತೆ ಇನ್ನೂ ಇನ್ನೂ ವಿಚಾರವನ್ನು ಹೇಳಬೇಕಾದ್ರೆ ಇದರಲ್ಲಿ ಏನಾಗುತ್ತೆ ಲಾಭಸ್ಥಾನದಲ್ಲಿ ಮೊದಲೇ ರಾಹು ಮಹಾರಾಜ ಇದ್ದಾನೆ ಹಾಗಾದರೆ ನಿಮ್ಮ ನಿಮಗೆ ಸ್ಯಾಲ್ರಿ ಸಿಗದೆ ತೊಂದರೆಗಳು ಉಂಟಾಗುವಂಥದ್ದು ಮೋಸ ಹೋಗುವಂಥ ಸಾಧ್ಯತೆಗಳು ಲಾಭದ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಏನಿದೆ ಅದರಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ರಾಹು ಮಹಾರಾಜ ಎಲ್ಲೊಂದು ಕಡೆ ಅದರ ಬಗ್ಗೆ ಕೂಡ ರಾಹು ಎಲ್ಲಿರ್ತಾನೋ ಅಲ್ಲಿ ಮೋಸ ಮಾಡಿಸ್ತಾನಂಥ ಇಂಡಿಕೇಶನ್ ಹಾಗಾದರೆ ಅಲ್ಲಿ ಮೋಸ ಮಾಡಿಸಬಲ್ಲ ಅಂತ ಒಂದು ಇಂಡಿಕೇಶನ್ ಬರೋದರಿಂದ ಸೊ ಈ ಒಂದು ಪಾರ್ಟಲ್ಲಿ ನೀವು ಬಹಳಷ್ಟು ಜಾಗೃತರಾಗಿರ್ಬೇಕಾದ್ರೆ ಅನಿವಾರ್ಯತೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಅದು ನೋಡಿ ನಿಮಗೆ ಯಾವಾಗ ಈ ವಿಷಯ ಗೊತ್ತಾಯಿತು ಆಗ ನೀವೇನು ಮಾಡ್ತೀರಿ ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೀರ ಅದು ಎಲ್ಲ ರೀತಿಯಲ್ಲಿ ಜಾಗ ವಹಿಸ್ಲಿಕ್ಕೆ ನೋಡಿದ್ರೆ ಆಗ ಅಂತ ಸಮಸ್ಯೆ ಅಂತೂ ಉಂಟಾಗಲ್ಲ ಇಲ್ಲ ಅಂದರೆ ಪ್ರಾಬ್ಲಮನ್ನು ಜಾಸ್ತಿನೇ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಸ್ವಾರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ನೆಕ್ಸ್ಟ್ ಬಂದ್ಬೇಡ ಶನಿ ಮಹಾರಾಜನ ಏಳನೇ ದೃಷ್ಟಿ ಅಲ್ವಾ ಶನಿ ಮಹಾರಾಜನ ಏಳನೇ ದೃಷ್ಟಿಯಿಂದ ಭಾಗ್ಯದಿಂದ ನೇರವಾಗಿ ಮೂರನೇ ಮನೆಗೆ ದೃಷ್ಟಿ ಇಟ್ಟಿರ್ತಾನೆ ಹಾಗಾದರೆ ಮೂರನೇ ಮನೆಗೆ ದೃಷ್ಟಿ ಇಡುವಾಗ ಏನಾಯಿತು ಅದು ಪಾರ್ಟ್ನರ್ಶಿಪ್ ದೃಷ್ಟಿ ಇರ್ತದೆ ಆನಂತರ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಏಳನೇ ಮನೆ ದೃಷ್ಟಿ ಕೂಡ ಅದು ಒಳ್ಳೆಯ ದೃಷ್ಟಿ ಅಂತ ಖಂಡಿತ ಅಲ್ಲ ಅಲ್ಲಿ ಕೂಡ ಆತ ಏನಾದರೂ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಪ್ರೆಷರನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಈಗ ಆತ ಆ ಮೂರನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ಬೋದು ಎಲ್ಲೊಂದು ಕಡೆ ದೂರ ಟ್ರಾವೆಲಿಂಗ್ ಮಾಡ್ಬೋದು ಮಾಡಬೇಕು ನೀವು ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಹೋಗಬೇಕು ಆ ಮೂಮೆಂಟ್ ಅಲ್ಲಿ ಸಮಸ್ಯೆ ಆಗ್ಬೋದು ಆನಂತರ ನಿಮ್ಮ ಪೇಪರ್ ವರ್ಕ್ ಏನಿದೆ ಪೇಪರ್ ರಿಲೇಟೆಡ್ ಪೇಪರ್ ವರ್ಕ್ ಏನಿದೆ ಅದರಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಅವರ ಮುಖಾಂತರ ಸಮಸ್ಯೆಗಳು ಬರ್ಬೋದು ನಿಮ್ಮ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅಂದರೆ ಹುಟ್ಟಿದವರು ಇರ್ತಾರೆ ಅವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿದ್ದಾರೆ ಅವರ ಮುಖಾಂತರ ಸಮೇತ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಕೆಲವೊಮ್ಮೆ ಮೆಮೊರಿ ಪವರ್ ವೀಕ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇನ್ನು ಪ್ರೀತಿ ಪ್ರೇಮ ಅದು ಇದು ಅಂತ ಬಂದಾಗ ಮತ್ತಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ನಿಮ್ಮ ಪಾಲಿಗೆ ಅಂತೂ ಉಂಟು ಅಂತ ಸೊ ಇದು ವಿಚಾರ ಯಾಕಂದ್ರೆ ಮೂರನೇ ಮನೆಗೆ ಶನಿಯ ದೃಷ್ಟಿ ಒಳ್ಳೆ ಲಕ್ಷಣ ಅಲ್ಲ ಅಂದ್ರೆ ಮೆಮೊರಿ ಪವರ್ ವೀಕ್ ಆಗುವಂತದ್ದು ಒಡ ಹುಟ್ಟಿದವರಿಗೆ ತೊಂದರೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಅಥವಾ ಅವರಿಂದ ತೊಂದರೆ ಅಥವಾ ಪೇಪರ್ ವರ್ಕ್ಗೆ ತೊಂದರೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಸರ್ಟಿಫಿಕೇಟ್ಗೆ ಪ್ರಾಬ್ಲಮ್ ನಿಮ್ಮ ಹೆಸರಿಗೆ ಕಳಂಕ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಶನಿ ಮಹಾರಾಜ ಬಲೆ ಭಾಗ್ಯಾಧಿಪತಿ ಅಲ್ವಾ ಬಟ್ ಆದರೆ ಎಲ್ಲಿ ದೃಷ್ಟಿ ಇಟ್ಟಿದ್ದಾನೆ ಅಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಇಟ್ಟಿರ್ತಾನೆ ಅಲ್ಲಿ ಡೆಸ್ಟ್ರಾಯ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದೆ ಈಗ ನಿಮ್ಮ ನ್ಯಾಟಲ್ ಚಾರ್ಟ್ ಅಲ್ಲಿ ನಿಮ್ಮ ನ್ಯಾಟಲ್ ಚಾರ್ಟ್ ಏನಿದೆ ಅದರಲ್ಲಿ ನಿಮ್ಮ ಶನಿ ಮಹಾರಾಜ ಗುರುವಿನ ದೃಷ್ಟಿ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ನಿಮ್ಮ ನೆಟಲ್ ಚಾರ್ಟ್ ಅಲ್ಲಿ ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲೊಂದು ಕಡೆ ಮಿಥುನ ಲಗ್ನ ಜಾತಕ ಮೂರನೇ ಮನೆಗೆ ಗುರುವಿನ ದೃಷ್ಟಿ ಉಂಟು ಅಂತ ಇಟ್ಕೊಳ್ಳೋಣ ಆಗ ಓಕೆ ಆಗ ಅದು ಬ್ಯಾಲೆನ್ಸ್ ಚೇಜ್ಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಶನಿ ಮಹಾರಾಜನ ತುಂಬಾ ತೊಂದರೆಯನ್ನು ನಿವಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಹಿಂದಿನ ಹಿಂದಿನ ಎಪಿಸೋಡ್ಗಳಲ್ಲಿ ತುಂಬಾನೇ ಹೇಳಿಕೊಟ್ಟಿದ್ದೇನೆ ನಿಮಗೆ ಬಟ್ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಬೇಗ ಹೇಳಬೇಕು ಅಥವಾ ವಾಕಿಂಗ್ ಮಾಡಿ ನೀವು ನೀವು ವ್ಯಾಯಾಮ ಮಾಡಿ ಯೋಗ ಮಾಡಿ ನೀವೇನು ಬೇಕಾದರೂ ಮಾಡಿ ಬಟ್ ಬೆಳಿಗ್ಗೆ ಒಂದು ಸಮಯದಲ್ಲಿ ಹೇಳುವಂಥದ್ದು ವಾಕಿಂಗ್ ಮಾಡುವಂಥದ್ದು ಅತ್ಯುತ್ತಮವಾದ ಲಕ್ಷಣ ಶನಿಯ ಒಂದು ನೆಗೆಟಿವಿಟಿಯನ್ನು ನೀವು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದರ ಜೊತೆ ಜೊತೆಗೇ ನೀವೇನು ಮಾಡಬೇಕಾಗುತ್ತೆ ಒಂದು ಕಡೆ ಸ್ವಲ್ಪ ತಣ್ಣೀರು ಸ್ನಾನ ಮಾಡುವಂಥದ್ದು ಕೂಡ ಶನಿಯ ನೆಗೆಟಿವ್ ಎಫೆಕ್ಟಿಂದ ನಿಮಗೆ ಹೊರಬರುವಂಥದ್ದು ಮಾಡಿಯೇ ಮಾಡುತ್ತೆ ಆನಂತರ ಗಾಯತ್ರಿ ಮಂತ್ರದ ಪಠನೆಯನ್ನು ಜೋರಾಗಿ ಪಠನೆ ಮಾಡೋದರಿಂದ ಹನುಮಾನ್ ಚಾಲೀಸದ ಪಠನೆಯನ್ನು ಬಹಳ ಜೋರಾಗಿ ಮಾಡೋದರಿಂದ ಕೂಡ ನಿಮ್ಮ ಒಂದು ಶನಿಯ ನೆಗೆಟಿವಿಟಿ ಡೆಫಿನೆಟಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನು ತೊಂದರೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೇ ಇನ್ನು ಯಾರಿಗೆಲ್ಲ ಆಗಿದೆ ಅವರಿಗೆಲ್ಲ ಮದುವೆ ವಿಚಾರದಲ್ಲಿ ಅವರಿಗೆ ಆ ಭಾಗ್ಯನೇ ವೃದ್ಧಿ ಆಗೋದಿಲ್ಲ ಮದುವೆಯಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಬರ್ತಾ ಉಂಟು ಮದುವೆಯಲ್ಲಿ ಅಭಿವೃದ್ಧಿ ಇಲ್ಲ ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಮನೆ ಚೇಂಜ್ ಮಾಡೋದಕ್ಕೆ ಕೂಡ ಅಂದರೆ ಮಿಥುನ ರಾಶಿ ಮಿಥುನ್ ಲಗ್ನದವರಿಗೆ ಮನೆ ಚೇಂಜ್ ಮಾಡಬೇಕಾದ್ರೆ ಮನೆ ಚೇಂಜ್ ಮಾಡೋದಕ್ಕೂ ಕೂಡ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದ್ದೇ ಇರುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬಲ್ಲ ತುಂಬಾ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಸಿಂಹರಾಶಿ ಸಿಂಹರಾಶಿಯ ಮೇಲೆ ಶನಿಯ ದೃಷ್ಟಿ ಇದೆ ರೈಟ್ ಈಗ ಇನ್ನು ನಾಳೆ ಜನವರಿ ನಂತರ ಶನಿಯ ದೃಷ್ಟಿ ಬೆಳೆದು ಆಗ ಸಿಂಹರಾಶಿಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಕೆಲವೊಮ್ಮೆ ನಿಮ್ಮ ಸ್ನೇಹಿತರ ಜೊತೆಗೆ ಫೈಟಿಂಗ್ಸ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತೇಳಿ ನಾನು ಪ್ರಿಕಾಷನ್ ಕೊಟ್ಟಿದ್ದೇನೆ ನೀವು ಫಾಲೋ ಮಾಡಿದಾಗ ಇದರಿಂದ ಈ ಒಂದು ಸಮಸ್ಯೆಯಿಂದ ನಿಮಗೆ ನಿವೃತ್ತರಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಆನಂತರ ಶನಿ ಮಹಾರಾಜನಿಗೆ ಇರುವುದು ಹತ್ತನೇ ದೃಷ್ಟಿ ಹತ್ತನೇ ದೃಷ್ಟಿ ಎಲ್ಲಿ ಬರುತ್ತೆ ನಿಮ್ಮ ಜಾತಕದ ಆರನೇ ಮನೆಗೆ ಹತ್ತನೇ ದೃಷ್ಟಿ ಬಂದಿರುತ್ತದೆ ಹಾಗಾದ್ರೆ ಆರನೇ ಮನೆಗೆ ಬಂದಾಗ ಯಾರಿಗೆ ಮೇಷ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಆರನೇ ಮನೆಗೆ ಶನಿಯ ದೃಷ್ಟಿ ಬಂದಾಗ ಏನಾಗುತ್ತೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ಆಪರೇಷನ್ ಆಗುವಂತಹ ಸಾಧ್ಯತೆಗಳು ಮೇ ಬಿ ಕಾಲಿಗೆ ಸಂಬಂಧಪಟ್ಟ ಹೊಟ್ಟೆಗೆ ಸಂಬಂಧ ಉಂಟು ಮೇ ಬಿ ಎಲ್ಲಿ ಆದರೂ ಕೂಡ ಆಪರೇಷನ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕನ್ನುವ ಒಂದು ವಿಚಾರದಲ್ಲಿ ಬರ್ತಾ ಉಂಟು ಅದರ ಜೊತೆಗೆ ಗಂಡ ಹೆಂಡತಿ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅದೇನೋ ಒಂದು ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವುದರಿಂದ ನೀವು ನಾನು ಹೇಳಿದ ಪ್ರಿಕಾಷನ್ ತಗೊಳ್ಳೇಬೇಕಾದ ಅನಿವಾರ್ಯತೆ ನನ್ನ ಹತ್ರ ನಿಮಗೆ ಆಪ್ರೇಷನಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯ ಆಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ಕಂದ್ರೆ ಯಾಕಂದರೆ ಶನಿ ಏನು ಮಾಡ್ತಾನೆ ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ ಭಾಗ್ಯದಲ್ಲಿದ್ದಾನೆ ಅಲ್ವಾ ತುಂಬ ಸುಲಭ ಅಲ್ಲ ನಿಮ್ಮನ್ನು ಒಮ್ಮೆ ಮುಳುಗಿಸಿ ನಂತರ ಮೇಲೆ ಹಾಕ್ತಾನೆ ಅದು ಒಮ್ಮೆ ಮುಳುಗಬೇಕಾಗುತ್ತೆ ಮುಳುಗಿದ ನಂತರ ಮೇಲೆ ಬರ್ತೀರಾ ಒಂದಷ್ಟು ಹಣ ಕಳ್ಕೊಂಡ ನಂತರ ಮೇಲೆ ಬರ್ತೀರಾ ಅದಕ್ಕಿಂತ ಮುಂಚೆ ಮೇಲೆ ಬಲಿಗೆ ಎಲ್ಲಿ ಬಿಡ್ತಾನೆ ಶನಿ ಅಲ್ವಾ ಯಾಕಂದರೆ ಶನಿಯ ಒಂದು ರಾಶಿ ಅಷ್ಟಮದಲ್ಲಿ ಇರುವುದರಿಂದ ಆತ ಮುಳುಗಿಸಿದ ನಂತರ ನಿಮ್ಮನ್ನು ಏಳಿಸ್ತಾನೆ ಅಲ್ವಾ ಐಗೆಣಸ್ಗಳು ನಿಮಗೆ ಒಂದಷ್ಟು ಲಕ್ಷ ರೂಪಾಯಿ ಒಂದು ಕಡೆ ಖರ್ಚಾಗಿ ಹೋಯಿತು ಒಂದಷ್ಟು ಲಕ್ಷ ರೂಪಾಯಿ ನೀವು ಕಳ್ಕೊಂಡ್ಬಿಟ್ರಿ ಒಂದಷ್ಟು ಲಾಸ್ ಆಯಿತು ಮನೆ ಮಾಡಿ ಲಾಸ್ ಆಯಿತು ಜಾಗ ತಗೊಂಡು ಲಾಸ್ ಆಯಿತು ಆ ಲಾಸ್ ಆದ ನಂತರದ ದಿನಗಳಲ್ಲಿ ಆಶಾದಾಯಕ ಅಂತ ಹೇಳ್ಬೋದು ಲಾಸ್ ಆದ ನಂತರ ದಿನಗಳು ಪರವಾಗಿಲ್ಲ ಎಲ್ಲೊಂದು ಕಡೆ ಲಾಸ್ ಆಗಿರ್ತೀರಿ ಅಂದಾಗ ಲಾಸ್ ಆಗಲೇಬೇಕು ನೀವು ಇದು ಪರಿಸ್ಥಿತಿ ಈಗ ಕೂಡ ಅಂತ ಪರಿಸ್ಥಿತಿಯನ್ನು ಆತ ಕ್ರಿಯೇಟ್ ಮಾಡಬಲ್ಲ ಆನಂತರ ಯಾರೆಲ್ಲ ಆಲ್ರೆಡಿ ಲಾಸ್ ಆಗಿದ್ದಾರೆ ಇಷ್ಟೋ ನಾನು ತುಂಬಾ ಲಾಸ್ ಆಗಿಬಿಟ್ಟಿದ್ದೀನಪ್ಪ ಮಿಥುನ್ ರಾಶಿ ಮಿಥುನ ಲಗ್ನದವರು ಲಾಸ್ ಆಗಿದೆ ಅಂದಾಗ ಡೆಫಿನೆಟ್ ಆಗಿ ಆ ಶನಿ ಮಹಾರಾಜ ನಿಮ್ಮ ಎತ್ತಿ ಮೇಲೆ ಹಾಕಬಲ್ಲ ಅಥವಾ ಆತ ನಿಮಗೆ ಉನ್ನತ ಸ್ಥಿತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೆ ಓಕೆನಾ ಸೊ ಇದು ಮಿಥುನ ರಾಶಿ ಮತ್ತು ಮಿಥುನ್ ಲಗ್ನದವರಿಗೆ ಶನಿ ಮಹಾರಾಜನ ರಾಶಿ ಪರಿವರ್ತನೆ ಈ ರೀತಿಯಾದಂಥ ಫಲಾಫಲಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರುತ್ತೆ ನಾನು ಬಹಳ ಒಂದು ಸಣ್ಣ ಪ್ರಿಕಾಷನ್ ಕೊಟ್ಟಿದ್ದೇನೆ ಏನು ಮಾಡಬೇಕಂತ ಬೆಳಿಗಿನ ಹೊತ್ತು ಹೇಗೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕು ತಣ್ಣೀರು ಸ್ಥಾನ ಸ್ನಾನ ಮಾಡಿ ಸ್ಯಾಕ್ರಿಫೈಸ್ ಮಾಡಿಕೊಟ್ಟು ಇದನ್ನು ಹೇಳಿಕೊಟ್ಟಿದ್ದೇನೆ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಶನಿಯಿಂದ ಬರತಕ್ಕಂತಹ ಒಂದಷ್ಟು ದೋಷಗಳು ಒಂದಷ್ಟು ತೊಂದರೆಗಳು ಅಬ್ಸ್ಟಕಲ್ಸ್ ಏನು ಅಡೆತಡೆಗಳು ಏನು ಅದು ದೂರ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರೈತಾನೆ ಓಕೆನಾ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ ಮೇಡಮ್ ಕರ್ಕಟಕ ಲಗ್ನ ಕರ್ಕಟಕ ರಾಶಿಗೆ ರೈಟಾ ಕರ್ಕಟಕ ಲಗ್ನ ಕರ್ಕಾಟಕ ರಾಶಿಗೆ ಏನಾಗುತ್ತೆ ಶನಿ ಮಹಾರಾಜ ಅಷ್ಟಮದಲ್ಲಿ ಹೋಗ್ತಾ ಇದ್ದಾನೆ ಅದರ ಅರ್ಥ ಏನಿದೆ ಕರ್ಕಟಕ ರಾಶಿಯವರಿಗೆ ಅಷ್ಟಮ ಶನಿ ದೋಷ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗಾದರೆ ಕರ್ಕಟಕ ರಾಶಿಯವರು ಬಹಳ ಜಾಗೃತರಾಗಿರು ಕರ್ಕಟಕ ಲಗ್ನದವರು ಜಾಗೃತರಾಗಿರಬೇಕು ಕರ್ಕಟಕ ರಾಶಿಯವರು ಕೂಡ ಜಾಗೃತರಾಗಿರಬೇಕು ಇಲ್ಲಿ ಶನಿಯ ನೋಡಿ ಎಂಟನೇ ಮನೆ ಅಂದ್ರೇನು ಎಂಟನೇ ಮನೆ ಪಾತಾಳ ಅಂತ ಕರಿತೇವೆ ಅದನ್ನು ಆಯುಷ್ಯ ಸ್ಥಾನ ಅಂತ ಕರಿತೇವೆ ಭೂಮಿಯ ಅಡಿಭಾಗ ಅಂತ ಕರಿತೇವೆ ಡ್ರೈನೇಜ್ ಅಂತ ಕರಿತೇವೆ ಏನೇ ಇದ್ದರು ಕೂಡ ಕೆಳಗೆ ಬೀಳುವಂಥದ್ದು ಅಂತ ಕರಿತೇವೆ ರೈಟ್ ತಾನೇ ಓಕೆನಾ ಇಲ್ಲೇನಾಗುತ್ತೆ ಶನಿ ಮಹಾರಾಜ ಏಳನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಕೂಡ ಇದ್ದಾನೆ ಎಂಟನೇ ಮನೆ ಆ ಥರದ್ದೇ ಮನೆ ಏಳನೇ ಮನೆಗಳು ಆ ಥರದ ಹಾಗಾದರೆ ನಿಮಗೆ ಮೇಜರಾಗಿ ಸಮಸ್ಯೆ ಉಂಟಾಗುವಂಥದ್ದು ನಿಮ್ಮ ಮದುವೆ ಜೀವನ ಯಾರಿಗೆ ನಮ್ಮ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಮದುವೆ ಜೀವನ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮದುವೆ ಜೀವನದಲ್ಲಿ ನೀವು ಹೋಗಿ ಮುಳುಗಬೇಕಾದೀತು ಆ ಪರಿಸ್ಥಿತಿಯನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅಂಥ ಒಂದು ಇಂಡಿಕೇಶನ್ ಅಷ್ಟಮದ ಶನಿ ತುಂಬ ಸುಲಭ ಅಲ್ಲ ಅಂತ ಹೇಳಿದ್ರೆ ಅಷ್ಟಮದ ಶನಿಯನ್ನು ಭಾಳಷ್ಟು ಮ್ಯಾನೇಜ್ ಮಾಡಬೇಕಾಗುತ್ತೆ ಒಂದೇ ರೆಬಿಡಿ ಹೇಳಿಕೊಟ್ಟಿದೆ ನಿಮಗೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕಂತ ಎರಡನೇ ರೆಬಿಡಿ ಏನಿರ್ತದೆ ಈ ಅಷ್ಟಮ ಶನಿ ಪಂಚಮ ಶನಿ ಎಲ್ಲ ಇದ್ದಾಗ ನೀವು ಸ್ವಲ್ಪ ಎಳ್ಳೆಣ್ಣೆಯನ್ನು ತೆಗೆದು ಹೋಗಿ ಆಂಜನೇಯನ ಟೆಂಪಲ್ಗೆ ಹಾಕಿ ಬರುವುದು ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ ಅಥವಾ ಅದು ಶನಿವಾರ ದಿವಸ ಅಥವಾ ಮಂಗಳವಾರ ದಿವಸ ಮಾಡಿಕೊಂಡಾಗ ಈ ಒಂದು ಅಷ್ಟಮದ ಶನಿ ದೋಷ ಅಥವಾ ಪಂಚಮದ ಶನಿ ನಿವೃತ್ತರ ನಿವೃತ್ತರಾಗಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಮಾಡಿದಾಗ ಮೇ ಬಿ ಶನಿಯಿಂದ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಹಾಗೆ ಅದಾಗ್ಯೂ ಕೂಡ ಏನಾಗುತ್ತೆ ನಾಟಲ್ ಚಾಟ್ ಅಂದರೆ ನಿಮ್ಮ ಲಗ್ನ ಲಗ್ನಗುಂಡಲಿಯಲ್ಲಿ ಶನಿ ಎಂಟನೇ ಮನೆಯಲ್ಲಿದ್ದಾಗ ಒಳ್ಳೆ ಫಲಗಳನ್ನು ಹೇಳಿದ್ದಾರೆ ಅದರ ಅರ್ಥ ಆಯುಷ್ಯದಲ್ಲಿ ವೃದ್ಧಿ ಮಾಡ್ತಾನೆ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ ಮೇ ಬಿ ಅದು ನಿಮ್ಮ ಜಾತಕದಲ್ಲಿ ಇದ್ದಾಗ ಅದು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟಾ ಓಕೆ ಸೊ ಇದು ಅರ್ಥ ಮಾಡ್ಕೊಳ್ಳಿ ಬಟ್ ನಿಮಗೆ ಮೇಜರ್ ಆದ ರಿಸಲ್ಟ್ ಏನಿರ್ತದೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ರೆ ಮೇ ಬಿ ತೊಂದರೆಗೊಳಗಾಗ್ಬೋದು ನಿಮ್ಮ ಪಾರ್ಟ್ನರಿಂದ ತೊಂದರೆಗೊಳಗಾಗ್ಬೋದು ನಿಮ್ಮ ಪಾರ್ಟ್ನರಿಂದ ನೀವು ಸಮಸ್ಯೆಗಳಾಗ್ಬೋದು ಅಥವಾ ನಿಮಗೆ ಮದುವೆ ಆಗಬೇಕು ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮ್ಮ ಜೀವನ ಸಂಗತಿ ಆಲ್ರೆಡಿ ಇದ್ದಾರೆ ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಷನಲ್ಲಿ ಬರ್ತಾ ಉಂಟು ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನೋಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಮ್ಯಾನೇಜ್ ಮಾಡಬೇಕು ನೀವೇನು ಮಾಡ್ತೀರಾ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿ ಒಂದೇದಾಗಿ ರೆಮಿಡಿ ಹೇಳಿಕೊಟ್ಟಿದ್ದೇನೆ ಮೂರನೇದಾಗಿ ಏನು ಮಾಡಬೇಕು ನೀವು ನಿಮ್ಮ ಈಗ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ನಿಮ್ಮ ಪಾರ್ಟ್ನರ್ನ ಮನೆಯವರ ಜೊತೆಗೆ ಯಾವುದೇ ಕಾರಣಕ್ಕೂ ವಾದ ವಿವಾದಕ್ಕೆ ಇಳಿಬೇಡಿ ಅವರನ್ನು ತುಚ್ಛವಾಗಿ ನೋಡಬೇಡಿ ಅವರಿಗೆ ತುಚ್ಛವಾಗಿ ಮಾತಾಡಬೇಡಿ ಅಥವಾ ಅವರ ಈಗ ನೀವು ಒಂದು ಸ್ತ್ರೀ ಜಾತಕ ಅಂತ ಟ್ಕೊಳ್ಳೋಣ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ಹಾಗಾದ್ರೆ ಸ್ತ್ರೀ ಜಾತಕ ಅಂದಾಗ ಆ ಸ್ತ್ರೀ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದನ್ನು ನೀವು ವಿಶೇಷ ರೀತಿಯಲ್ಲಿ ಗಂಡನ ಮನೆಯವರ ಕಡೆಯನ್ನು ಇನ್ಸಲ್ಟ್ ಮಾಡಬೇಡಿ ಅತ್ತೆಯನ್ನು ಇನ್ಸಲ್ಟ್ ಮಾಡಬೇಡಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿಗೆ ಮರ್ಯಾದೆಯನ್ನು ಕೊಡಿ ಅವರನ್ನು ಎತ್ತರದ ಸ್ಥಾನದಲ್ಲಿ ಇರಿಸಿ ಆಗ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿಮಗೆ ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ಅಲ್ವಾ ನೀವು ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕ ನೋಡಿ ಒಂದು ಫೀಮೇಲ್ ಜಾತಕ ಯಾರ್ದು ಬೇಕಾದ್ರೆ ನೀವು ನೋಡಿಕೊಳ್ಳಿ ಅಲ್ಲಿ ಯಾವುದೇ ಲಗ್ನ ಇರಲಿ ಬೇಕಾದ್ರೆ ಶನ ಮಹಾರಾಜನ್ ಚೆನ್ನಾಗಿದ್ದಾನೆ ಅಷ್ಟಮಕ್ಕೆ ಬಂದ ಆರನೇ ಮನೆಯಲ್ಲಿ ಇದ್ದಾನೆ ಶನಿ ಅಥವಾ ಬ್ಯಾಡ್ ಕಾಂಬಿನೇಷನ್ ಅಲ್ಲಿ ಶನಿ ಬಂದ್ಬಿಟ್ಟಿದ್ದಾನೆ ಅಂದಾಗ ಖಂಡಿತ ನಿಮಗೆ ನಿಮ್ಮ ಗಂಡನ ಮನೇಲಿ ನಿಮಗೆ ಮರ್ಯಾದೆ ಎಷ್ಟು ಬೇಕೋ ಅದಂತೂ ಸಿಗುವುದಿಲ್ಲ ರೈಟ್ ತಾನೇ ಓಕೆನಾ ಅಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿದೆ ಯಾವಾಗ ಸಿಗುತ್ತೆ ಯಾವಾಗ ಅತ್ತೆಯನ್ನು ನೀವು ಅಷ್ಟು ಅಷ್ಟು ಚೆನ್ನಾಗಿಟ್ಕೊಳ್ತೀರಾ ಅತ್ತೆಯನ್ನು ಉತ್ ಉನ್ನತ ಮಟ್ಟದಲ್ಲಿ ಇದ್ದುಕೊಂಡು ನೋಡ್ತೀರಾ ಆ ಆಮೆಂಟಲ್ಲಿ ನಿಮಗೆ ಒಳ್ಳೆ ಮರ್ಯಾದೆ ಸಿಗುವ ಅನ್ಯಥ ಸಿಗುವ ಸಾಧ್ಯ ಇಲ್ಲ ಶನಿ ಮಹಾರಾಜ ಅದಕ್ಕೆ ಒಪ್ಪುವುದೇ ಇಲ್ಲ ಆತ ಏನು ಮಾಡ್ತಾನೆ ನಿಮಗೆ ತುಂಬಾ ಇನ್ಸಲ್ಟ್ ಮಾಡುವಂತೆ ಮಾಡಿಸಿಬಿಡ್ತಾನೆ ಸೊ ಅದೇ ಪರಿಸ್ಥಿತಿ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೂ ಕೂಡ ಇರುವುದರಿಂದ ಶನಿ ಮಹಾರಾಜನಿಂದ ಇಂಥ ಸಮಸ್ಯೆಗಳು ಬರ್ಬೋದು ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ನ ಮನೆಯವರು ಯಾರಿರ್ತಾರೆ ಅಲ್ವಾ ನಿಮ್ಮ ಇನ್ಲಾಸ್ ಯಾರು ಇರ್ತಾರೆ ಸೊ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಲ್ಲಿ ಮಾಡಬೇಕಂತ ಪ್ರಿಕಾಷನ್ ಅವರನ್ನು ಎತ್ತರದ ಸ್ಥಾನದಲ್ಲಿ ಇರಿಸಿ ಮಾತಾಡಿ ಯಾವುದೇ ಕಾರಣಕ್ಕೂ ಕೆಳಗೆ ಹಾಕುವಂಥದ್ದು ತೊಂದರೆ ಕೊಡುವಂಥದ್ದು ಇನ್ಸಲ್ಟ್ ಮಾಡುವಂಥದ್ದು ಬಾಯಿಗೆ ಹಾಗೆ ಮಾತಾಡ ಮಾಡಿದಾಗ ಅಷ್ಟಮ ಶನಿಯ ದೋಷ ಅದು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನೀವು ಎಲ್ಲಿ ಹೋಗಿ ಪೂಜೆ ಮಾಡಿದರೂ ಕೂಡ ಎಲ್ಲಿ ಹನುಮಂತನ ಟೆಂಪಲ್ ಎಣ್ಣೆ ಹಾಕಿದ್ರು ಕೂಡ ಅದು ಒಳ್ಳೆ ರಿಸಲ್ಟನ್ನು ತರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡ್ತವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮ್ಮ ಪಾರ್ಟ್ನರ್ ಯಾರೇ ಇರ್ಬೋದು ಅವರ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಅವರಿಗೆ ಇನ್ಸಲ್ಟ್ ಮಾಡಬೇಡಿ ನಿಮ್ಮ ಹತ್ರ ಏನು ಇರುವುದಿಲ್ಲ ನಿಮ್ಮ ಪರ್ಸ್ ಯಾವಾಗಲೂ ಇದೆಲ್ಲ ಹೇಳಿದಾಗ ಕೂಡ ಏನಾಗುತ್ತೆ ಮತ್ತೆ ಶನಿ ಮಹಾರಾಜಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಅಷ್ಟಮದ ಶನಿ ಬೇರೆ ಆಯುಷ್ಯದ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ಬಟ್ ಬಾಕಿ ವಿಚಾರದಲ್ಲಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಇನ್ಸಲ್ಟ್ ಆದರೆ ಅದು ಪ್ರಾಬ್ಲಮ್ ಅನ್ನು ಕೂಡ ಡೆಫಿನೆಟ್ ಆಗುತ್ತೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಸುಧಾರಣ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ರೈತಾನೆ ಓಕೆನಾ ಇನ್ನೇನ್ ಮಾಡ್ತಾನೆ ಶನಿ ಮಹಾರಾಜ ಖಂಡಿತ ಹೇಳ್ಕೊಡ್ತೇನೆ ಅದಿನ್ನು ಮುಂಚೆ ಇದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ 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 ನಮಸ್ತೆ ಆ ನಮಸ್ತೆ ಸರ್ ನಾನು ಮಂಗ್ಳೂರ್ ನೀ ತಕೊಳಿಂದ ಓಕೆ ಆ ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು ವರ್ಣಿತಾ ಅಂತ ಹೆಸರು ಓಕೆ ಆ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಏಳು ಆ ಟೈಮ್ ಹನ್ನೆರಡು ಐವತ್ತು ಹನ್ನೆರಡು ಇದ್ ಯಾವಾಗಮ್ಮ ಆ ಮಧ್ಯಾಹ್ನ ಸರ್ ಹುಟ್ಟಿದ್ಲಿಮ್ಮ ಹುಟ್ಟಿದ್ ಮಂಗಳೂರು ಸರ್ ಓಕೆ ಅವ್ರದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿನ ಹೌದು ಸರ್ ಅದಕ್ಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವರ ಆರೋಗ್ಯ ಹೇಗೆ ಉಂಟಮ್ಮ ಆರೋಗ್ಯ ಪೀರಿಯಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಂತರ ವಿದ್ಯೆ ಬಗ್ಗೆ ತುಂಬಾ ಕಡಿಮೆ ಈಗ ಇದೆ ಸರ್ ಅದಕ್ಕೋಸ್ಕರ ಇವಾಗ ಆಯ್ತಮ್ಮ ಪರವಾಗಿಲ್ಲ ಈಗ ರಾಹುದೇಶ ಸ್ಟಾರ್ಟ್ ಆಗಿದೆ ಅಮ್ಮ ಎರಡ್ ಸಾವಿರದ ಹದಿನಾರಿಂದ ರಾಹು ದೇಶ ಸ್ಟಾರ್ಟ್ ಆಗಿಕೊಂಡು ರಾಹು ದೇಶ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ವಿದ್ಯೆಯಲ್ಲಿ ಅಂತ ಸಮಸ್ಯೆ ಅಂತ ನಾನಂತೂ ಹೇಳುವುದಿಲ್ಲಮ್ಮ ವಿದ್ಯೆಯಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಲಸ್ಯ ಜಾಸ್ತಿ ಅಂತ ಉಂಟು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ತೊ ಇಲ್ಲದಾಗಿ ಮಾಡಿದಾಗ ವಿದ್ಯೆ ಚೆನ್ನಾಗಿ ಹೋಗುತ್ತಮ್ಮ ರೈಟಾ ಅವ್ರಿಗೆ ಮಾಡಬೇಕು ಪುಷ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಪುಷ್ ಮಾಡ್ಬೇಕಾಗುತ್ತೆ ಅವರನ್ನ ಸ್ವಲ್ಪ ನೀವು ಇದ್ದು ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರಿಗೆ ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ ರೈಟ್ ಅದೇನು ಸಮಸ್ಯೆ ಇಲ್ಲ ಆನಂತರ ಅವ್ರಿಗೆ ವಿದ್ಯೆ ಕಲಿಬೇಕಾದ್ರೆ ಯಾರಾದ್ರೂ ಪಾರ್ಟ್ನರ್ ಬೇಕಾಗುತ್ತೆ ಅಲ್ವಾ ಅಥವಾ ಅವ್ರ ಸ್ನೇಹಿತರ ಬೇಕು ಹತ್ತಿರದಲ್ಲಿ ಅಥವಾ ಇನ್ಯಾರಾದ್ರೂ ಇದ್ದಾಗ ಅವ್ರು ಖಂಡಿತ ಒಳ್ಳೆ ರೀತಿ ಕಲಿತಾರಮ್ಮ ಒಬ್ಬರೇ ಕಲಿಯುದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ ಒಬ್ಬರೇ ಕೂತ್ಕೊಂಡು ಓದೋದು ನನ್ನ ಲೆಕ್ಕದಲ್ಲಿ ಯಾರಾದ್ರೂ ಇದ್ದಾಗ ಮೇ ಬಿ ಈ ಜಾತಕ ತುಂಬಾ ಚೆನ್ನಾಗಿ ಪ್ರೊಸೀಡ್ ಆಗ್ಬೋದು ಮ್ಮ ಈಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಈ ರಾಹುವಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಪ್ಪು ಉದ್ದಿನಿಂದ ನಿವಾಳಿಸ್ ತೆಗೆದಾಗ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಅಷ್ಟು ಮಾಡಿ ಬೇರೇನು ಬೇಡ ಬರೇ ಮೋಟಿವೇಟ್ ಮಾಡಿಮ್ಮ ಅಷ್ಟೇ ಅವರಿಗೆ ಬರೇ ಬ ಅನಂತರ ಸ್ವಲ್ಪ ಈ ಈ ಸಮಯದಲ್ಲಿ ಈಗ ಒಂದು ಟೆಂತ್ ಎಕ್ಸಾಮ್ ಆಗುವವರಿಗೆ ಕೂಡ ರಾತ್ರಿ ಹೊತ್ತು ನಾನ್ವೆಜ್ ಅನ್ನೆಲ್ಲ ಡ್ರಾಪ್ ಮಾಡಿಮ್ಮ ತರಕಾರಿ ಕೊಡಿ ಅವರಿಗೆ ತರಕಾರಿ ಊಟ ಜಾಸ್ತಿ ಕೊಡಿ ಆನಂತರ ಬೇಗನೆ ಊಟ ಮಾಡಲಿ ಕೇಳಿಮ್ಮ ಎಷ್ಟು ಹೊಟ್ಟೆ ಕ್ಲೀನ್ ಆಗಿರುತ್ತೋ ಅಷ್ಟು ಅವರಿಗೆ ವಿದ್ಯೆಯಲ್ಲಿ ಅಭಿರುಚಿ ಕೂಡ ಬರುತ್ತೆ ಮತ್ತೆ ವಿದ್ಯೆ ಚೆನ್ನಾಗಿರ್ತದೆ ಆನಂತರ ಮೆಮರಿ ಪವರ್ ಕೂಡ ತುಂಬಾ ಡೆವಲಪ್ ಆಗುತ್ತೆ ಇದರ ಮುಖಾಂತರ ಒಳ್ಳೆ ಮಾರ್ಕ್ಸನ್ನು ಅವರಿಂದ ಸಾಧ್ಯತೆ ಉಂಟಮ್ಮ ಇಷ್ಟ ಮಾಡ್ಕೊಳ್ಳಿ ಖಂಡಿತ ಗೆಲ್ತಾರೆ ತಾಯಿ ರೈಟಾ ಸರಿ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆ ಸೊ ಕರ್ಕಟಕ ಲಗ್ನದ ಗೊತ್ತಾಯ ಕರ್ಕಟಕ ರಾಶಿ ಅಲ್ವಾ ಕರ್ಕಟಕ ರಾಶಿ ಕರ್ಕಟಕ ಅಷ್ಟಮದ ಶನಿ ಬರುವುದರಿಂದ ನಾನು ಹೇಳಿದ ಕೆಲವು ಪ್ರಿಕಾಷನ್ಸನ್ನು ನೀವು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅನ್ಯದ ಕೆಲವೊಂದು ಬಾರಿ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ಕೂಡ ಖಂಡಿತ ಇದ್ದೇ ಇರುತ್ತೆ ಅಲ್ವಾ ಯಾಕಂದರೆ ಯಾವುದು ರಿಸ್ಕ್ ಅಂತಲ್ಲ ರಿಸ್ಕ್ ನಾವೇ ತಗೊಳ್ಳೋದು ರಿಸ್ಕ್ ರೈಟ್ ತಾನೇ ಈಗ ಅಲ್ಲಿ ಬರುತ್ತೆ ಬರಲ್ಲ ವಿಷಯ ಬೇರೆ ಬಟ್ ನಾವು ರಿಸ್ಕ್ ತಗೊಳ್ತೇವೆ ನಾವೇ ಎಲ್ಲೊಂದು ಕಡೆ ರಿಸ್ಕನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಆನಂತರ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಪ್ರಿಕಾಷನ್ ತೊಗೊಂಡು ಅದರ ಜೊತೆ ಜೊತೆಗೆ ಯಾರಿಗೆ ಇನ್ಸಲ್ಟ್ ಮಾಡಬಾರ್ದಂತೆ ಅದು ಆ ರೀತಿಯಾಗಿ ನೀವು ನಡ್ಸ್ಕೊಂಡು ಹೋಗಬೇಕು ಓಕೆ ಇನ್ನೇನಾಗುತ್ತೆ ಈಗ ಕರ್ಕಟಕ ರಾಶಿ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ ಅವರೇನೋ ಒಂದು ಪ್ರಾಪರ್ಟಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಬಹುದು ಮಕ್ಕಳು ಪ್ರಾಪರ್ಟಿ ಮಾಡಿದಾಗ ಅದರ ವಿಚಾರದಲ್ಲಿ ಪ್ರಾಪರ್ಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಹಿರಿಯರಿಂದ ಬರಕ್ಕಂಥ ಪ್ರಾಪರ್ಟಿ ಏನಾದರೂ ಉಂಟು ಅಂತ ಆದರೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಜಗಳಗಳು ಕೂಡ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅನ್ಸೆಸ್ಟರ್ ಪ್ರಾಪರ್ಟಿ ಯಾವುದೇ ಕಾರಣ ಕೂಡ ಈ ಸಮಯದಲ್ಲಿ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ನಿಮ್ಮ ಒಡ ಹುಟ್ಟಿದವರ ಜೊತೆಗಳು ಉಂಟಾಗಿ ಅದು ಇದು ಆಗಿ ನಂತರ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪೇಷನ್ಸ್ ಇಟ್ಕೊಂಡಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಂದೊಳ್ಳೆ ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಕೊಡುವ ಕೊಡಬಲ್ಲದು ರೈಟ್ ಓಕೆ ಗೊತ್ತಾಯಿತು ಇನ್ನು ತಂದೆ ಆರೋಗ್ಯ ಮತ್ತು ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸಬೇಕಾದೀತು ಮಕರ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ರೈಟಾ ನೆಕ್ಸ್ಟ್ ಬಂದ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಶನಿ ಮಹಾರಾಜ್ ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಮೂರನೇ ದೃಷ್ಟಿಯಿಂದ ಹತ್ತನೇ ಮನೆ ನೋಡ್ತಾ ಇದ್ದಾರೆ ಅದರಿಂದ ಏನಾಗಿದೆ ನಿಮ್ಮ ಅಕ್ಕಪಕ್ಕದ ಮನೆ ಅಕ್ಕಪಕ್ಕದವರ ಅಕ್ಕಪಕ್ಕದವರ ಜೊತೆಗಿನ ರಿಲೇಷನ್ ಶಿಪ್ ಇಂದಲೇ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಕರ್ಕಾಟಕ ಲಗ್ನದವರೆಗೂ ವಿಶೇಷವಾಗಿ ಅಷ್ಟಮದಲ್ಲಿ ಶನಿ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಗೆ ಅಷ್ಟಮದಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಹಾಗಾದರೆ ಆ ಶನಿ ಮಹಾರಾಜನ ಮೂರನೇ ದೃಷ್ಟಿ ತರ್ಡ್ ದೃಷ್ಟಿ ಎಲ್ಲಿ ಬರುತ್ತೆ ಹತ್ತನೇ ಮನೆಗೆ ಬೀಳುತ್ತೆ ಓಕೆನಾ ಹಾಗಾದ್ರೆ ಹತ್ತನೇ ಮನೆ ಬಂದು ಕಾರ್ಯಕ್ಷೇತ್ರ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಉಂಟಾಗ್ಬೋದು ಯಾರ ಮುಖಾಂತರ ನಿಮ್ಮ ಕಲೀಗ್ಸ್ ಮುಖಾಂತರ ನೀವು ಯಾರನ್ನ ತುಂಬ ಹಚ್ಚಿಕೊಂಡಿರ್ತೀರ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಅವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಕೆಲಸ ಚೇಂಜ್ ಆಗ್ಬೋದು ಕೆಲಸದಲ್ಲಿ ಬದಲಾವಣೆಗಳು ಬರ್ಬೋದು ಅಥವಾ ಅಲ್ಲಿ ಏನೋ ತೊಂದರೆಗಳು ಉಂಟಾಗಿ ನಿಮ್ಮ ನಿಮ್ಮ ಕೆಲಸಗಳು ಡ್ರಾಪ್ ಆಗ್ಬೋದು ಅಥವಾ ಹೊಸ ಕೆಲಸಕ್ಕೆ ಆರಂಭ ಮಾಡುವವರಿಗೆ ಹೊಸ ಕೆಲಸ ಬೇಕು ಅವರು ಏನು ಯಾರೆಲ್ಲ ಹೊಸ ಕೆಲಸಕ್ಕೆ ಸಂಬಂಧ ಪ್ರಯತ್ನ ಮಾಡ್ತಾರೆ ಅವರಿಗೂ ಕೂಡ ಅದು ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ರೈಟಾ ಓಕೆ ಹಾಗಾದರೆ ಕೆಲಸದ ವಿಚಾರ ಜಾಗ್ರತೆ ಬೇಕು ತಾನೆ ಆನಂತರ ನಿಮ್ಮ ತಂದೆಯ ಕುಟುಂಬದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ತಂದೆ ತಂದೆಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ತಂದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತಂದೆ ವಾಣಿಗೆ ಸಂಬಂಧ ಅವರೇನೋ ಮಾತಾಡ್ತಾರೆ ಅದರ ಮುಖಾಂತರ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡಿ ಯಾಕಂದರೆ ನಿಮ್ಮ ಹತ್ತನೇ ಮನೆ ಟೋಟಲ್ ಅಲ್ಲಿ ಅಂಡರ್ ಅಂಡರ್ನಲ್ಲಿ ಬಂದ್ಬಿಡ್ತೀವಿ ಈಗ ಓಕೆ ಆಗ ಏನಾಯ್ತು ಭಾವದ ಭಾವ ಏನಲ್ಲ ಉಂಟು ಈಗ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಚಾನಕಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಮಕ್ಕಳಿಗೆ ಅಚಾನಕಾಗಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಯಾವುದೇ ಯಾವುದೋ ಒಂದು ಕಾಂಪಿಟೇಟಿವ್ ಲೆವೆಲ್ ಹೋಗ್ತಾ ಇದ್ದಾರೆ ಅಂದಾಗ ಮಕ್ಕಳಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಸೊ ಇದೆಲ್ಲವನ್ನ ನಾವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಪರಿಹಾರ ಆಲ್ರೆಡಿ ಹೇಳಿದ್ದೇನೆ ಸೊ ಅದನ್ನು ಫಾಲೋ ಮಾಡಿದಾಗ ಅದು ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಅಂತ ಒಂದು ಇಂಡಿಗೇಷನ್ ಇದೆ ಸೊ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ ನೋಡೋಣ ಯಾವ ರೀತಿ ಗೆಲ್ತೀರ ಅಂತ ನಿಮಗೂ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ರೈತನೇ ಓಕೆನಾ ಸೊ ಇದು ವಿಚಾರ ನೆಕ್ಸ್ಟ್ ಬಂದ ಶನಿಮಹಾರಾಜ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ಧನಸ್ಥಾನವನ್ನು ನೋಡ್ತಾನೆ ರೈಟ್ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಕೂಡ ಆತ ಡಿಸ್ಟರ್ಬೆನ್ಸನ್ನು ಉಂಟು ಮಾಡಬಲ್ಲ ಎಣ್ಸು ಎಣ್ಸ್ಕೊಳ್ಳಿ ನೀವೆಲ್ಲೊಂದು ಕಡೆ ಬಿಸ್ನೆಸ್ಗೆ ಹಣ ಆಗ್ತಾ ಇದ್ದೀರಾ ಸೊ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸ್ನೇಹಿತರಿಗೆ ಹಣ ಕೊಡ್ತಾ ಇದ್ದೀರಾ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಎಜುಕೇಷನ್ಗೆ ತೊಂದರೆ ಎಜುಕೇಷನ್ಗೆ ಸಂಬಂಧ ಸಂಬಂಧಪಟ್ಟ ಹಣಕಾಸು ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಹಣಕಾಸು ನಿಮ್ಮ ಪಳಿ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಟ್ರಕ್ಕಾಗಿ ನಿಲ್ಲುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದು ಇದು ವಿಶೇಷವಾಗಿರುವಂಥದ್ದು ಕುಟುಂಬದ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು ಬರೇ ನಿಮ್ಮ ಮಾತಿನ ಮುಖಾಂತರ ಅಥವಾ ನೀವು ಸುಳ್ಳುಸುಳ್ಳೆ ಹೇಳಿ ಹೇಳುದರ ಮುಖಾಂತರ ಕೂಡ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ನಮ್ಮ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ಬಹಳ ಚೆನ್ನಾಗಿದೆ ಎಲ್ಲ ವರ್ಕ್ ಆಗುತ್ತೆ ಸ್ವಲ್ಪ ಪ್ರಿಕಾಷನ್ ತಗೊಂಡಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ಆನಂತರ ಯಾರಿಗೆಲ್ಲ ಜಾತಕದಲ್ಲಿ ಶನಿ ದಶೆ ಶನಿ ಭುಕ್ತಿನೇ ನಡೀತಾ ಉಂಟು ಅಂತ ಶನಿ ದಶೆ ಶನಿ ಭಕ್ತಿ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಸೊ ಈ ಮೂಮೆಂಟಲ್ಲಿ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಬರ್ಬೋದು ಅಂತ ಹೇಳ್ತೇನೆ ರೈಟ್ ಈ ಮೂಮೆಂಟಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಅದು ಯಾವುದು ಇಲ್ಲ ಕನೆಕ್ಷನ್ ಇಲ್ಲ ಶನಿಗೆ ಅಂದಾಗ ಅದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಆನಂದ್ರೆ ಇನ್ನೂ ಒಂದು ಮಾತು ನೆನಪಿಟ್ಕೊಳ್ಬೇಕು ನಿಮ್ಮ 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 ಲಗ್ನ ಲಗ್ನಗುಂಡಲಿಯನ್ನು ನೋಡ್ಕೊಳ್ಳಿ ಲೈಟ್ ತಾನೆ ನಿಮ್ಮ ಲಗ್ನಗುಂಡಲಿ ಯಾವುದೇ ಅದನ್ನು ನೋಡ್ಕೊಳ್ಳಿ ಅದರಲ್ಲಿ ಶನಿ ಮಹಾರಾಜ ಎರಡನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಶನಿ ಮಹಾರಾಜ ಆಲ್ರೆಡಿ ಎರಡನೇ ಮನೆಯಲ್ಲಿ ಇದ್ದಾನೆ ಈಗ ಗೋಚರದಲ್ಲಿ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಒಂದಷ್ಟು ಹಣಕಾಸು ಲಾಸ್ ಆಗ್ಬೋದು ಯಾರಿಗೂ ಕೊಟ್ಟು ಲಾಸ್ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಓಕೆ ಅದೇ ರೀತಿ ಅನಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಫೋರ್ತ್ ಹೌಸಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಈ ಮೂಮೆಂಟ್ ಅಲ್ಲಿ ಏನಾಗಿದೆ ಭೂಮಿ ವಿಚಾರ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮನೆ ವಿಚಾರ ಸಮಸ್ಯೆ ಕ್ರಿಯೆಟ್ ತಾಯಿ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವುದನ್ನು ಕೂಡ ಪ್ರೊಸೀಡ್ ಮಾಡಲಿಕ್ಕೆ ಅಂತ ಬಿಡುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇದೆ ಸೊ ಇದು ಅರ್ಥ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಅಷ್ಟಮದ ಶನಿ ತುಂಬಾ ಸುಲಭ ಅಲ್ಲ ಅಷ್ಟಮದ ಶನಿ ಬಂದಾಗ ನಿಮ್ಮ ಶನಿ ಎಲ್ಲಿದ್ದಾನೋ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ಓಕೆನಾ ಎರಡನೇ ಮನೆಯಲ್ಲಿದ್ದಾಗ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಮೂರನೇ ಮನೆಯಲ್ಲಿದ್ದಾಗ ನಿಮ್ಮ ಸಿಬ್ಲಿಂಗ್ಸ್ಗೆ ಮತ್ತೆ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆಯಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಮತ್ತೆ ತಾಯಿ ಮತ್ತೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆಯಲ್ಲಿ ಶನಿ ಇದ್ದಾಗ ಕರ್ಕಟಕ ರಾಶಿ ಕರ್ಕಟಗಲ ಅಂದರೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಯಾಕೆ ಒಳ್ಳೆ ರಿಸಲ್ಟ್ ಬರಲ್ಲ ಯಾಕಂದ್ರೆ ಅಷ್ಟಮದ ಸ್ಥಾನ ತುಂಬಾ ಸುಲಭ ಅಲ್ಲ ಅದನ್ನು ಆಯುಷ್ಯ ಸ್ಥಾನ ಅಂತಲೇ ಕರೆಯುವಂಥದ್ದು ವಿಶೇಷ ರೀತಿ ಅದರಲ್ಲಿ ಎಲ್ಲ ಏನೇ ಬರೋದು ಅಚಾನಕಾಗಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಅಚಾನಕಾಗಿ ಬರುತ್ತೆ ಪ್ರಾಬ್ಲಮ್ ಬಂದರೆ ಅಚಾನಕಾಗಿ ಬರುತ್ತೆ ಒಳ್ಳೆಯದಾದರೂ ಅಚಾನಕಾಗಿ ಬರುತ್ತೆ ಕೆಲವರಿಗೆ ಲಾಟ್ರಿ ಹೊಡಿತಲ್ವಾ ಅಲ್ವಾ ಎಷ್ಟೋ ಕೋಟಿ ರೂಪಾಯಿ ಎಷ್ಟೋ ಲಕ್ಷ ರೂಪಾಯಿ ಲಾಟ್ರಿ ಹೊಡಿತೆ ಅದೆಲ್ಲವೂ ಕೂಡ ಎಂಟನೇ ಮನೆಯಿಂದಲೇ ಬರುವಂಥದ್ದು ಅದು ಯಾಕಂದ್ರೆ ನಿಮಗೆ ಈಗಿನವರೆಗೂ ಕೂಡ ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತ ಅಲ್ವಾ ಈ ಪರ್ ಈ ಮೆಂಟ್ ಅಲ್ಲಿ ಕೂಡ ಗೊತ್ತಿಲ್ಲ ಈಗ ನಗೇ ಈಗ ಸರಿದ್ರು ಈಗ ಈಗ ಇಲ್ಲ ಈಗ ಈಗ ಗಾಡಿ ಇಟ್ಕೊಂಡು ಈಗ ಈಗ ಆಕ್ಸಿಡೆಂಟ್ ಆಯ್ತು ಅದೆಲ್ಲ ಕೂಡ ಎಂಟನೇ ಮನೆ ಈಗೀಗ ಒಂದು ಪೈಸೆ ಇರಲಿಲ್ಲ ಲಕ್ಷಾಂತರ ರೂಪಾಯಿ ನಕೌಂಟ್ಗೆ ಜಮಾ ಆಯಿತು ಅದು ಅಷ್ಟಮದ ಭಾವ ರೈಟ್ ಅಚಾನಕಾಗಿ ಹಣಕಾಸು ಬರುವಂಥದ್ದು ಅಚಾನಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಅಲ್ವಾ ಈಗೀಗ ಸರಿತು ಈಗೀಗ ಸರಿ ಇಲ್ಲ ಎನ್ನುವಂತಹ ಅದೊಂದು ಭಾವ ಏನುಂಟು ಅದು ಬಂದು ಎಂಟನೇ ಮನೆ ಅದಕ್ಕೋಸ್ಕರ ಎಂಟನೇ ಮನೆ ಶನಿ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿ ಕೂತಿದ್ದಾನೆ ಅಲ್ಲಿ ಪ್ರಾಬ್ಲಮ್ ಅಂತ ಬರಲೇಬೇಕು ಅಂತ ಉಂಟಲ್ಲ ಈಗ ಶನಿ ಮಹಾರಾಜ ಹತ್ತನೇ ಮನೆ ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ಹನ್ನೊಂದನೇ ಿದ್ದೇನೆ ಲಾಭದಲ್ಲಿ ಪ್ರಾಬ್ಲಮ್ ಆಗುತ್ತೆ ಲಗ್ನದಲ್ಲಿ ಇದ್ದಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಸಪ್ತಮದಲ್ಲಿದ್ದಾನೆ ಶನಿ ಮಹಾರಾಜ ಅದು ಕೂಡ ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಹೇಳ್ತಾ ಇದ್ದೇನೆ ಸೊ ಮದುವೆ ಜೀವನ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಇದನ್ನು ಅರ್ಥ ಮಾಡ್ಕೊ ಅದಕ್ಕೋಸ್ಕರ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ನೋಡೋದರಿಂದ ಅದು ಕೂಡ ಕರ್ಕಟಕ ರಾಶಿ ಕರ್ಕಟಕ ಲಗ್ನವರಿಗೆ ಹಣಕಾಸಿನ ವಿಚಾರ ಕುಟುಂಬದ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಒಂದು ವೇಳೆ ಯಾವುದೋ ಒಂದು ವಿಚಾರದಲ್ಲಿ ಸುಳ್ಳು ಸುಳ್ಳೆ ನೀವು ಹೇಳ್ತಾ ಹೋದಾಗ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಯಾವಾಗಲೂ ಸತ್ಯವನ್ನೇ ಪ್ರತಿಪಾದಿಸಬೇಕು ಪ್ರತಿ ಬಾರಿ ಕೂಡ ಸತ್ಯವನ್ನೇ ಮಾತಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗಂಟು ಸು ಇದನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ಶನಿಯಿಂದ ಅಂತೂ ಬರಲ್ಲ ಶನಿ ಎಷ್ಟಾದರೂ ಕೂಡ ಆತ ಸ್ಟಬನ್ ಮಾಡಿಸ್ತಾನೆ ತುಂಬಾ ಅಲ್ವಾ ಆತ ಎಷ್ಟಾದರೂ ಕೂಡ ಈ ಕಲ್ಲು ಇದೆಯಲ್ಲ ಅದು ಶನಿ ಓಕೆನಾ ಕಲ್ಲಿನ ಥರ ಅಂದರೆ ನೀವು ಅಷ್ಟು ಸ್ಟ್ರಾಂಗ್ ಆಗಬೇಕಂತ ಇಂಡಿಕೇಶನ್ ಶನಿ ಅಷ್ಟು ಸ್ಟ್ರಾಂಗ್ ಮಾಡಿಸ್ತಾನೆ ನಿಮ್ಮನ್ನು ಅಲ್ವಾ ಶನಿ ಶನಿ ಈಗ ಎಣಿಸ್ಕೊಳ್ಳಿ ನಿಮಗೊಂದು ಸಣ್ಣ ವಯಸ್ಸು ನಡೀತಾ ಉಂಟಿಗೆ ಸಣ್ಣ ವಯಸ್ಸು ನಡಿಬೇಕಾದ್ರೆ ಈಗ ಎಣಿಸ್ಕೊಳ್ಳಿ ನಿಮಗೆ ಹತ್ತರಿಂದ ಹತ್ತೊಂಬತ್ತು ಅಥವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಅಲ್ಲಿ ದೇಶ ಬಂತು ಅಂತ ಇಟ್ಕೊಳ್ಳಿ ಓಕೆನಾ ನಿಮ್ಮನ್ನು ಬಹಳ ಸ್ಟ್ರಾಂಗ್ ಮಾಡಿಬಿಟ್ಟು ಬಹಳಷ್ಟು ತೊಂದರೆಗಳನ್ನು ಕೊಡ್ತಾನೆ ನಿಮ್ಗೆ ಇನ್ಸಲ್ಟ್ ಮಾಡಿಸ್ತಾನೆ ಇರಿಟೇಷನ್ ಮಾಡಿಸ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನ ಹಾಕ್ಲಿಕ್ಕೆ ನೋಡ್ತಾನೆ ಅದರ ಮುಖಾಂತರ ಎಲ್ಲವನ್ನು ಸಹಿಸಿಕೊಂಡು 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 ನೀವು ಸ್ಟ್ರಾಂಗ್ ಆಗಿ ನಾನು ಹೇಳ್ತೀನಿ ನಿಮಗೆ ಯಾರಿಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಶನಿ ದಶೆ ಬಂದು ಹೋಗಿರುತ್ತೆ ಎಣಿಸ್ಕೊಳ್ಳಿ ಹತ್ತರಿಂದ ಹತ್ತೊಂಬತ್ತು ಇರ್ಬೋದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಅವರು ಲೈಫಲ್ಲಿ ಅಚೀವ್ ಮಾಡ್ತಾರೆ ಯಾರು ಮಾಡಿದ ಅಚೀವ್ ಅನ್ನ ಯಾವಾಗ ಮಾಡ್ತಾರೆ ನಲವತ್ತೆರಡನೇ ವಯಸ್ಸಿನ ನಂತರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಲೈಫ್ ಏನು ಅಂತ ಅವರಿಗೆ ಅವನಿಗೆ ಶನಿ ಎಲ್ಲ ಬುದ್ಧಿ ಕಲಿಸಿ ಹೋಗಿ ಆಯ್ತೀಗ ಒಂದನ್ನು ಸ್ಟ್ರಾಂಗ್ ಮಾಡಿ ಆಯಿತು ಮೆಂಟಲ್ ಫಿಸಿಕಲ್ ಎಲ್ಲ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅದಕ್ಕೆ ನಲವತ್ತೆರಡನೇ ವಯಸ್ಸಿನ ಶನಿಯಿಂದ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದೇ ನಲವತ್ತೆರಡನೇ ವಯಸ್ಸಿನ ನಂತರ ಶನಿ ದಶೆ ಬಂತು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಬಟ್ ಪರವಾಗಿಲ್ಲ ಯಾಕಂದರೆ ಆ ಮೂಮೆಂಟಲ್ಲಿ ನಿಮ್ಮಲ್ಲಿ ನಾಲೆಜ್ ಇರ್ತದೆ ಮ್ಯಾನೇಜೇಬಲೇ ಬಟ್ ಸ್ವಲ್ಪ ಮಟ್ಟಿಗೆ ಹೆಲ್ತ್ ರಿಲೇಟೆಡ್ ಅದು ಇದು ಅಂತ ಸ್ವಲ್ಪ ತಂದು ಬಂದೇ ಬರುತ್ತೆ ರೈತನೇ ಸೊ ಇದು ವಿಚಾರ ಅಂತ ಹೇಳ್ತಾರೆ ಇದನ್ನು ಅರ್ಥ ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಓಕೆ ನಾ ಗೊತ್ತಾಯಿತು ಅಂತ ಇಟ್ಕೊಳ್ಳೋಣಪ್ಪ ನೆಕ್ಸ್ಟ್ ಬಂದುಬೇಡ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರು ಅಮ್ಮ ಎಲ್ಲಿಂದ ನಾನು ಮಮತ ಬೆಂಟಕಲ್ಲಿಂದ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಅಮ್ಮ ನನ್ನ ಮಗ ಮಗ ಓಕೆ ಅವನು ಸ್ವಲ್ಪ ಹಟ ಕಟ್ಟುದು ಬರೆ ಓದಲಿಕ್ಕೆ ಇಲ್ಲ ಅದರಲ್ಲಿ ಏನು ಸಮಸ್ಯೆ ಉಂಟು ಎಲ್ಲರಿಗೂ ಅದೇ ಸಮಸ್ಯೆ ಏನ ಹಟ ಕಟ್ಟತಾರೆ ಅದು ಎಲ್ಲರಿಗೂ ಇರುವಂತ ಅದರಲ್ಲಿ ವಿಶೇಷ ಏನು ಉಂಟು ಮತ್ತೆ ಹೇಳಿದ್ದು ಸ್ವಲ್ಪ ಕೂಡ ಕೇಳುವುದಿಲ್ಲ ಓಕೆ ಕರೆ ಕಟ್ಟಾಗಿದೆ ಓಕೆ ಇಂಥದ್ದೆಲ್ಲ ಕಾಲ್ ಇಂಥದ್ದಕ್ಕೆಲ್ಲ ದಯವಿಟ್ಟು ಕರೆ ಮಾಡಬೇಡಿ ಅಂತ ಹೇಳ್ದೇನೆ ಯಾರು ಹಠ ಮಾಡ್ತಾರೆ ಎಲ್ಲ ಮಕ್ಕಳು ಹಾಗೇ ತಾನೇ ಮಾಡೋದು ಚಿಕ್ಕ ಚಿಕ್ಕಂದಿರು ಯಾರು ಮಕ್ಕಳು ಸರಿ ಇರ್ತಾರೆ ಹೇಳಿ ಯಾವ ಮಕ್ಕಳು ಹಠ ಮಾಡೋದಿಲ್ಲ ಹೇಳಿ ರೈಟಾ ಎಲ್ಲರೂ ಹಠ ಮಾಡ್ತಾರೆ ತಾನೇ ಇದು ವಿಷಯ ನಾನು ಮೊದಲೇ ಹೇಳಿದ್ದೆ ನಿಮಗೆ ಮಕ್ಕಳು ಹಠ ಮಾಡಲೇಬಾರ್ದು ಅಂದಾಗ ತಂದೆ ತಾಯಿ ಮೊದಲು ಸರಿ ಇರಬೇಕು ರೈಟಾ ತಂದೆ ತಾಯಿ ಸರಿ ಇದ್ದಾಗ ಮಕ್ಕಳು ಹಠ ಮಾಡಲ್ಲ ತಂದೆ ತಾಯಿನೇ ಸರಿ ಇಲ್ಲ ಜಗಳ ಮಾಡ್ಕೊಳ್ತೀರಿ ನಿಮ್ಮ ಮನೆ ವಾತಾವರಣವೇ ಕೆಡಿಸಿ ಹಾಕಿದ್ದೀರಿ ಅಂದಾಗ ಮಕ್ಕಳು ಹಠ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತಾರೆ ಅದಕ್ಕೆ ಮದ್ದು ನಾಟಲ್ಲ ಹುಟ್ಟ ನಾವೇ ಸರಿಯಾಗಬೇಕು ಅಷ್ಟೇ ನಾವು ಸರಿಯಾಗಿದ್ದಾಗ ಮನೆಯಲ್ಲಿ ಆ ಶಾಂತ ವಾತಾವರಣ ಇಟ್ಕೊಂಡಾಗ ಮಕ್ಕಳಿಗೆ ಸಂಬಂಧ ವಿಚಾರಗಳೇ ಅದು ತೊಂದರೆ ಇಲ್ಲ ಅಂತ ಇಂಡಿಕೇಶನ್ ರೈಟ್ ಓಕೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗುತ್ತೆ ರೈಟ್ ಬಂದ ಸೊ ಶನಿ ಮಹಾರಾಜ ಓಕೆ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಸತ್ಯವನ್ನೇ ಪ್ರತಿಪಾದಿಸಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಶನಿದಶೆ ಬಂದು ಹೋಗುತ್ತೆ ಆ ಮೂಮೆಂಟಲ್ಲಿ ಕೂಡ ಅದು ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲ ಆ ಮೂಮೆಂಟಲ್ಲಿ ಕ್ರಿಯೇಟ್ ಆಗಿದೆ ಬಟ್ ಮುಂದಿನ ಜೀವನ ಮುಂದಿನ ಜೀವನ ಬಹಳಷ್ಟು ಆಶಾದಾಯಕ ಅಂತ ಹೇಳ್ತಾನೆ ಬಹಳಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಯಾಕಂದರೆ ಶನಿ ಮಹಾರಾಜ ಎಲ್ಲ ರೀತಿಯಲ್ಲಿ ಬುದ್ಧಿ ಕಲಿಸಿರ್ತಾನೆ ಚೆನ್ನಾಗಿ ಹೋಗ್ತೀರ ನೀವು ರೈಟಾ ಓಕೆನಾ ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಎಲ್ಲೊಂದು ಕಡೆ ಶನಿ ದಶೆ ಚಿಕ್ಕ ನಿನ್ನೆ ಬಂದು ಹೋಗಿದೆ ನಿಮಗೆ ನೋಡಿ ನೀವು ಹೇಗಿರ್ತೀರ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಆಗಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆ ಇಲ್ಲ ರೈತನೇ ಓಕೆನಾ ಯಾಕಂದರೆ ಅಂದರೆ ನಿಮಗೆ ಸಹಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಏನೇ ಬಂದು ಕೂಡ ನೀವು ಸಹಿಸಿಕೊಳ್ತೀರಾ ಅದು ಏನೇ ಬಂದು ಕೂಡ ನೀವು ಅದನ್ನು ಎದುರಿಸ್ತೀರ ಆ ಒಂದು ವಿಷಯ ಇರುವುದರಿಂದ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ಓಕೆನಾ ಅದೇ ರೀತಿ ನಮ್ಮ ಒಂದು ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಕರ್ಕಟಕ ಕರ್ಕಟ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆಯಲ್ಲಿ ಶನಿ ದೃಷ್ಟಿ ಶನಿ ಮಹಾರಾಜ ದೃಷ್ಟಿಯನ್ನು ಇಟ್ಟಿರುವುದರಿಂದ ಡೆಫಿನೆಟಾಗಿ ಅಲ್ಲಿ ಹಣಕಾಸು ಕುಟುಂಬ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ ಸುಳ್ಳು ಸುಳ್ಳೆ ಹೇಳಬಾರ್ದು ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಸತ್ಯವನ್ನೇ ಪ್ರತಿಪಾದಿಸಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಂತರ ಬೆಳಗಿನ ಹೊತ್ತು ನೀವೇನು ಮಾಡಬೇಕು ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಸೊ ಸೋ ಅದನ್ನ ಕೂಡ ನೀವು ಫಾಲೋ ಮಾಡಿದ್ರ ಮುಖಾಂತರ ಶನಿವಾರದಿಂದ ಬರತಕ್ಕಂತ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿಪ್ಪ ಕರೆ ಇಲ್ಲಿ ಇದ್ದಾರೆ ಮಾತ್ರ ಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಓಕೆ ನನ್ಗೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಸರ್ ನಮ್ಮ ಇವರ ಕುಟುಂಬದವರೆಲ್ಲರೂ ಈ time ಅಲ್ಲಿ ನಮ್ ನನ್ನನ್ನು ಒಂದು ತರ ಯಾವುದಕ್ಕೂ ಇದು ಮಾಡದಾಗ ದೂರದಲ್ಲಿ ಇಟ್ಟಿದ್ದಾರೆ sir ಇದ್ರಲ್ಲಿ ಪರವಾಗಿಲ್ಲ ದೂರ ಇದ್ದು ಬಿಡಿ ಹಾಗೆ ಒಂದು ಮನಸ್ಸಿಗೆ ನನ್ಗೆ ತುಂಬಾ ನೋವಾಗಿ ನನ್ನ ಹೆಲ್ತ್ ಕೂಡ ಸರ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಇದ್ರಲ್ಲಿ ನನ್ನಿಂದ ಎಲ್ಲ ಬೇಕಾದಷ್ಟು ಇದು ಉಪಕಾರ ಪಡೆದುಕೊಂಡು ಈಗ ನನ್ನನ್ನೇ ಇದು ಮಾಡ್ತಾ ಇದ್ದಾರೆ ಉಪಕಾರ ಮಾಡ್ಲಿಕ್ಕೆ ಯಾರು ಹೇಳಿದ್ದಮ್ಮ ನಿಮ್ಗೆ ಹಾಗೇನಲ್ಲಮ್ಮ ಉಪಕಾರ ಯಾರೇ ಮಾಡಿದ್ರು ಕೂಡ ಅಲ್ಲಿಂದ ಏನು ಅದು ಅದು ಮುಂದೆ ಹೋಗಿ ಫಲ ಕೊಡುತ್ತೆ ಅವರಿಂದ ಸಿಗೋದಿಲ್ಲ ನಿಮ್ಗೆ ನೀವು ಯಾರಿಗೆ ಉಪಕಾರ ಮಾಡ್ತೀರಾ ಅವರಿಂದ ಅಪಕಾರನೇ ಸಿಗುತ್ತೆ ನಿಮ್ಗೆ ಯಾರಿಗೂ ಕೂಡ ಅದು ನಿಮ್ಗೆ ಅಂತಲ್ಲ ಎಲ್ಲರಿಗೂ ಕೂಡ ಯಾರಿಗೆ ನೀವು ಉಪಕಾರ ಮಾಡ್ತೀರಾ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೆನಪಿಟ್ಕೊಳ್ಳಲ್ಲ ಅಮ್ಮ ಒಂದು ಕೆಲಸ ಮಾಡಿ ಮ್ಯಾಮ್ ಡೇಟಾ ಆಫ್ ಬರ್ತ್ಕೊಡಿ ಮ್ಯಾಮ್ ದಯವಿಟ್ಟು ಬೇಗ ಬೇಗ ಸಮಯ ಹೇಳ ಸಮಯ ಸಮಯ ಹೇಳಿ ತಾಯಿ ಗಂಟೆ ರಾತ್ರಿ ಓಕೆ ನಿಮ್ಮ ಏನಮ್ಮ ಶೋಭಾ ಕರಿ ಶೋಭಾ ಅಂತಲೇ ಕರೀತಾರ ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸ್ ಯಾವಾಗ್ಲೂ ಇರುತ್ತಲ್ಲಮ್ಮ ಈ ಹೆಸರಿಗೆ ಸಂಬಂಧಪಟ್ಟಂತೆ ಮೂಲ ನಕ್ಷತ್ರ ಧನುರಾಶಿ ಜಾತಕನ ಮೆಂಟಲ್ ಡಿಸ್ಟರ್ಬೆನ್ಸ್ ಬಂದೇ ಬರುತ್ತಮ್ಮ ಸಣ್ಣ ಪರಿಹಾರ ಹೇಳ್ಕೊಡ್ತೀನ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೇದಾಗಿ ಏನ್ ಮಾಡಿ ಅಂದ್ರೆ ಸ್ವಲ್ಪ ಬಿಳಿ ಅಕ್ಕಿಯನ್ನ ಬೆಳ್ತಿ ಅಕ್ಕಿಯನ್ನು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ದಾನ ಮಾಡ್ತಾ ಬನ್ನಿಮ್ಮ ಓಕೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಕೊಡಿ ಅಥವಾ ಹೀಗೆ ಕೂಡ ಕೊಡಿ ಪರವಾಗಿಲ್ಲ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಬೆಳಿಗ್ಗೆ ಮತ್ತೆ ಎಷ್ಟು ಕೂಡ ಕೊಡ್ಬೋದಮ್ಮ ಮಿನಿಮಮ್ ಎರಡು ಕಿಲೋ ಓಕೆ ಆನಂತರ ಪ್ರತಿದಿನ ಮೆಡಿಟೇಷನ್ ಮಾಡ್ಬೇಕಮ್ಮ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಕೂಡ ನೀವು ಪ್ರಾಣಾಯಾಮದ ವಿಷಯ ಬೇರೆ ಓಕೆನಾ ಪ್ರತಿದಿನ ಮೆಡಿಟೇಷನ್ ಮಾಡ್ಬೇಕಾದ್ ತುಂಬಾ ಬೆಳಿಗ್ಗೆ ಮತ್ತೆ ಸಂಜೆ ಮಾಡಿ ಅವರು ಮತ್ತೆ ನಿಮ್ಗೆ ಏನು ಸಮಸ್ಯೆ ಉಂಟಮ್ಮ ನೀವು ಅವ್ರು ಹೇಳಿದ ನೀವು ಅರ್ಥ ಮಾಡ್ಕೊಂಡಿಲ್ಲ ಆಯ್ತು ಮತ್ತೆ ಅಷ್ಟೆಲ್ಲ ಮಾಡ್ತಾ ಇದೀರ ಗುರುಜಿ ನೋಡಿಮ ಅದು ನಿಮ್ಮ ಥಾಟ್ಸ್ ಅಮ್ಮ ಅಷ್ಟೇ ನೀವು ಹಾಗೆ ಇದ್ದೀರಾ ಹೀಗೆ ನೀವು ಥಾಟ್ಸ್ ತಗೊಳ್ಳೋದು ನೀವು ಅದನ್ನೆಲ್ಲ ಬಿಟ್ಟು ಬಿಡಿಮ ಯಾರಿಗೆ ಉಪಕಾರ ಮಾಡಿದಿರಿ ನನ್ನ ಚೆನ್ನಾಗಿ ನೋ ಅದೆಲ್ಲ ಆಗುವಂಥದ್ದೆಲ್ಲ ಸುಮ್ಮನೆ ಅವರನ್ನ ಒಂದು ಕಡೆಯಲ್ಲಿ ಇಟ್ಟು ಬಿಡಿಮ ನೀವು ಒಂದು ಕಡೆಯಲ್ಲಿ ಇದ್ದು ಬಿಡಿ ರೈಟ್ ಓಕೆ ಆನಂತರ ಏನು ಮಾಡಿ ನಾನು ಹೇಳಿದ್ರು ನ್ ಮಾಡಿ ಪ್ರತಿದಿನ ಮತ್ತೆ ಅಕ್ಕಿಯನ್ನು ದಾನ ಮಾಡಿಮಾ ಸೊ ಇದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ಅಲ್ಲ ಪ್ರಾಬ್ಲಮ್ ಈಗ ಅರವತ್ತೊಂದು ರನ್ನಿಂಗ್ ಆಗ್ತಾ ಉಂಟಮ್ಮ ಪ್ರಾಬ್ಲಮ್ ಅನುಭವಿಸ ಆಗಿದೆ ತಾನೆ ಎಲ್ಲವೂ ಕೂಡ ಈಗ ಅದನ್ನು ಹೇಳಲಿಕ್ಕಾಗುತ್ತ ನಾನು ಏನ್ ಪ್ರಾಬ್ಲಮ್ ಅನ್ಬೋದು ಏಕೆ ಹೇಳಿ ಮತ್ತೆ ನಿಮ್ಗೆ ಟೆನ್ಷನ್ ಕೊಡಲ ಈಗ ಯಾಕಂದ್ರೆ ರಾಹು ದೇಶ ಆಲ್ರೆಡಿ ನಡೀತಾ ಉಂಟು ಮೆಂಟಲ್ ಟೆನ್ಷನ್ ಮೆಂಟಲ್ ಟೆನ್ಷನ್ ನಿಮ್ಮ ಅಮ್ಮ ಅಂತೂ ಮೆಂಟಲ್ ಟೆನ್ಷನ್ ಇಂದಲೇ ಆಯ್ತು ಎಲ್ಲವೂ ಕೂಡ ಓಕೆನಾ ತಂದೆಯಿಂದ ಪ್ರಾಬ್ಲಮ್ ಆಯ್ತು ಅಮ್ಮನಿಂದ ಪ್ರಾಬ್ಲಮ್ ಆಯ್ತು ನಿಮ್ಮ ಮದುವೆ ಆದ ನಂತರ ಗಂಡನ ಮನೆ ಒಂದು ಪ್ರಾಬ್ಲಮ್ ಎಲ್ಲ ಆಯ್ತು ತಾನೇ ಈಗ ಎಲ್ಲ ಅನುಭವಿಸ ಆಗಿದೆ ತಾನೆ ಅಥವಾ ಇನ್ನು ನನ್ನಿಂದ ಏನು ಬೇರೆ ಕೇಳಲಿಕ್ಕೆ ಇಷ್ಟಪಡ್ತೀರಮ್ಮ ನೀವು ನಾನು ಇಷ್ಟಂತೂ ಹೇಳಬಲ್ಲೆ ಈಗ ಈಗ ಕೂಡ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದಮ್ಮ ಬಿ ಕೇರ್ಫುಲ್ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಭಾಳ ಪೇಷನ್ಸ್ ಇಟ್ಕೊಂಡು ನೀವು ಅನಿವಾರ್ಯತೆ ಉಂಟು ಶೋಭಾ ಮೇಡಮ್ ಅಷ್ಟೊಂದು ಮಾಡ್ಕೊಳ್ಳಿ ಮತ್ತೆ ನಾನು ಹೇಳಿದೆ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿಮ್ಮ ನೀವು ಮೇಜರ್ ಆಗಿ ತೊಂದರೆ ಅನುಭವಿಸಿದ್ದು ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಮಾ ಫೋರ್ಟಿ ಟು ಫೋರ್ಟಿ ನೈನಲ್ಲಿ ವಿಪರೀತ ಸಮಸ್ಯೆಗಳನ್ನು ಅನುಭವಿಸಿ ಬಂದಿದ್ದೀರಿ ಬಟ್ ಅಲ್ಲಿ ಕೂಡ ಸರಿ ಬುದ್ಧಿ ಕಲೀಲೇನೆ ನೀವು ಶನಿ ಮಹಾರಾಜ ಅಲ್ಲಿ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾನೆ ನೀವಂತೂ ಅದರಲ್ಲಿ ಚೇಂಜ್ ಆಗಲಿಕ್ಕೆ ನಿಮಗೆ ಅಂತೂ ಆಗಲಿಲ್ಲ ಈಗಾದರೂ ಚೇಂಜ್ ಆಗಿ ನೀವು ರೈಟ್ ಓಕೆನಾ ಇದು ಒಳ್ಳೆ ರಿಸಲ್ಟ್ ರೈಟ್ ಓಕೆನಾ ರೈಟ್ನಾಥ್ ಈಗ ಚೇಂಜ್ ಆದ್ರೂ ಕೂಡ ಒಳ್ಳೇದಾಗುತ್ತೆ ಯಾರು ನಿಮಗೆ ನಿಮಗೆ ಹತ್ತಿರ ಸ್ನೇಹಿತರಿದ್ದಾರೆ ಅಥವಾ ನಿಮ್ಮ ಮಕ್ಕಳಿದ್ದಾರೆ ಅವ್ರಿಗೆ ಡಿಪೆಂಡ್ ಆಗಿಮ್ಮ ಅವ್ರ ಜೊತೆಗೆ ಮಾತಾಡಿ ಅವ್ರ ಜೊತೆಗೆ ನಿಮ್ಮ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತಮ್ಮ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳಮ್ಮ ರೈಟ್ ಎಸ್ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಒಂದೊಂದು ಯಾರು ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳ್ಳಿ ಯಾರಿಗೂ ಉಪಕಾರ ಮಾಡ್ತೀರಾ ಸೊ ಅವ್ರು ನಿಮ್ಮನ್ನು ನೆನಪಿಟ್ಟುಕೊಳ್ಳೋದಿಲ್ಲ ಇದು ವಿಷಯ ಪಕ್ಕ ಯಾವತ್ತಿದ್ರೂ ಆಗೋದೇ ಇಲ್ಲ ಅದು ನೀವೇನೇ ಮಾಡಿ ಅವರು ನಿಮ್ಮನ್ನ ನೆಗ್ಲೆಟ್ ಮಾಡ್ತಾರೆ ನೀವು ಉಪಕಾರ ಮಾಡಿದ ನಂತರ ನಿಮ್ಮನ್ನು ನೆಗ್ಲೆಟ್ ಮಾಡ್ತಾರೆ ನೀವು ಉಪಕಾರ ಮಾಡಿದ ಅಂತ ಹೊತ್ತುಕೊಂಡು ಹೊತ್ತುಕೊಂಡವ್ರು ತಿರುವುದಿಲ್ಲ ಅಥವಾ ನಿಮ್ಮ ಬಗ್ಗೆ ಅವರು ಹೇಳೋದು ಕೂಡ ಇಲ್ಲ ಬಟ್ ಅದು ಕೆಲಸಕ್ಕೆ ಬರುತ್ತೆ ಆವಾಗ ನಿಮಗೆ ತುಂಬ. ತುಂಬ ಸಂಕಟದ ಸಮಯ ಬಂದಾಗ ನೀವೇನು ಹೆಲ್ಪ್ ಮಾಡಿದ್ದೀರಾ ಅದು ಕೆಲಸಕ್ಕೆ ಆಗ ಭಗವಂತ ನಿಮಗೆ ದಾರಿ ತೋರಿಸ್ತಾನೆ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಅದಕ್ಕೋಸ್ಕರ ನಾನು ಅವನಿಗೆ ಉಪಕಾರ ಮಾಡಿದೆ ನಾನು ಉಪಕಾರ ಅವನನ್ನು ಹಾಗೆ ಮಾಡಿ ಹೀಗೆ ಹಾಗೇನೇ ಮಾಡೋದು ಯಾಕೆ ಯಾಕಂದರೆ ಅದು ಶನಿ ಮಹಾರಾಜನ ಕತೆ ಅದು ರೈಟ್ ತಾನೆ ಅಥವಾ ಶನಿ ಮಹಾರಾಜನಿಗೆ ಏನಾಗಿದೆ ಸೊ ಅದು ಅದು ಕತೆ ಅಲ್ಲಿಂದ ಬರುವಂಥದ್ದು ಆ ಕತೆ ಈಗ ಬೇಕಾಗಿಲ್ಲ ಬಟ್ ಇಷ್ಟೊಂದು ನೆನಪಿಟ್ಕೊಳ್ಳಿ ಯಾರಿಗೆ ಉಪಕಾರ ಮಾಡಿದ್ರು ಯಾರು ಕೂಡ ನಿಮ್ಮನ್ನು ನೆನಪಲ್ಲಿ ಇಟ್ಕೊಳ್ಳಲ್ಲ ಇದು ವಿಷಯ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿಪ್ಪ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಶನಿ ಮಹಾರಾಜನ ದೃಷ್ಟಿ ಎರಡನೇ ಮನೆಗೆ ಇರೋದರಿಂದ ಹಣಕಾಸು ಭೂಮಿ ವಿಚಾರ ಮನೆ ವಿಚಾರ ಇದೆಲ್ಲ ಬಹಳಷ್ಟು ಇನ್ಫು ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ರೈಟ್ ನೆಕ್ಸ್ಟ್ ಬಂದ್ಬೇಡ ಶನಿ ಮಹಾರಾಜನ ಹತ್ತನೇ ದೃಷ್ಟಿ ಐದನೇ ಮನೆ ಮೇಲೆ ಉಂಟು ರೈಟ್ ಓಕೆ ಶನಿ ಮಹಾರಾಜನ ಹತ್ತನೇ ದೃಷ್ಟಿ ಐದನೇ ಮನೆ ಮೇಲೆ ಒಳ್ಳೆ ಲಕ್ಷಣದ ಖಂಡಿತ ಅಲ್ಲ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಅದು ಯಂಗ್ ಸ್ಟೇಜಲ್ಲಿದ್ದಾಗ ಇದ್ದಾಗ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು ಸ್ನೇಹಿತರ ಮುಖಾಂತರ ಸಮಸ್ಯೆಗಳು ಓದುವವರಿಗೆ ಓದಿನ ವಿಚಾರದಲ್ಲಿ ಸಮಸ್ಯೆಗಳು ಇನ್ನು ವಯಸ್ಸಾದವರಿಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು ತಾಯಿ ಕುಟುಂಬದಲ್ಲಿ ಸಮಸ್ಯೆಗಳು ಬರುವಂತದ್ದು ತಂದೆಯ ಭಾಗ್ಯದಲ್ಲಿ ವ್ಯತ್ಯಯ ಉಂಟಾಗುವಂಥದ್ದು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪಟ್ ಕೂಡ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟ್ ಓಕೆನಾ ಸೊ ಇದು ವಿಚಾರ ನೋಡಿ ಇಲ್ಲೇನಾಗುತ್ತೆ ಶನಿ ಮಹಾರಾಜನ ಭ್ರಮಣ ಎಲ್ಲಿ ಹಾಕ್ತಾಂಡು ಅಷ್ಟಮದಲ್ಲಿ ಹಾಕ್ತಾಂಡ ರೈಟ್ ತಾನೆ ಆತ ಭಾಗ್ಯದಲ್ಲಿ ಅಂತೂ ಇಲ್ಲ ಅಲ್ವಾ ಅದು ಕೇಂದ್ರ ಸ್ಥಾನದಲ್ಲಂತೂ ಇಲ್ಲ ಅಷ್ಟಮ ಸಪ್ತಮ ಆರನೇ ಮನೆ ಅಂದಾಗ ಅದು ದುಸ್ಥಾನಗಳಲ್ಲಿ ಆತ ಭ್ರಮಣ ಮಾಡ್ತಾ ಇದ್ದಾನೆ ಆಗ ಅದು ಒಂಥರ ನಿಮಗೆ ಇರಿಟೇಟ್ ಆದ ಫಲವನ್ನೇ ಕೊಡಬಲ್ಲಾತ ಒಂಥರ ನಿಮ್ಮನ್ನು ಗಟ್ಟಿ ಸ್ಟ್ರಾಂಗ್ ಮಾಡಬೇಕು ನಿಮ್ಮನ್ನು ಸ್ಟ್ರಾಂಗ್ ಆಗಬೇಕು ನೀವು ಸ್ಟ್ರಾಂಗ್ ಆಗಬೇಕು ಅದಕ್ಕೆ ಬೇಕಾಗಿ ಏನೆಲ್ಲ ಫಲಗಳು ಬೇಕು ಅದನ್ನು ಕೊಡಬಲ್ಲಾ ಇದು ವಿಶೇಷವಾಗಿ ವರ್ಕ್ ಆಗುವಂಥದ್ದು ಓಕೆನಾ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಆನಂತರ ಶನಿ ಮಹಾರಾಜನಿಗೆ ಸಮ ಪರಿಹಾರ ಮಾಡ್ಕೊಳ್ಳಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವ್ರು ಗೆದ್ದು ಬಿಡ್ತೀರ ಒಂದು ಎರಡುವರೆ ವರ್ಷಗಳ ಕಾಲ ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಅಷ್ಟಮದ ಶನಿ ಇರುವುದರಿಂದ ಎಲ್ಲ ವಿಚಾರಗಳು ಕೂಡ ಗಮನ ಕೊಡಬೇಕಾದಂಥ ಅನಿವಾರ್ಯ ನಿಮಗೆ ಖಂಡಿತ ಉಂಟು ಇನ್ನು ನಿಮಗೆ ಯಾರಾದರೂ ಪುರೋಹಿತರಿದ್ದಾರೆ ನಿಮ್ಮ ಹತ್ರ ಹಣ ಉಂಟು ಶನಿ ಶಾಂತಿ ಮಾಡ್ಕೊಳ್ತೀರ ಸೊ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದಕ್ಕೆ ನಾವಂತೂ ಖಂಡಿತ ಅಡ್ಡಿ ಅಲ್ಲ ಓಕೆ ರೈಟ್ ಗೊತ್ತಾಯ್ತು ಈಗ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಶನಿ ಮಹಾರಾಜ ಹೇಗಪ್ಪ ಕೆಲಸ ಮಾಡ್ತಾನೆ ಓಕೆ ಸೊ ಇಲ್ಲೇನಾಗುತ್ತೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಶನಿ ಮಹಾರಾಜ ಸೆವೆಂತ್ ಹೌಸ್ಗೆ ಬರ್ತಾನೆ ಓಕೆ ಏಳನೇ ಮನೆಗೆ ಬಂದಿರ್ತಾನೆ ಏಳನೇ ಮನೆ ನಿಮ್ಮ ಪಾರ್ಟ್ನರ್ಶಿಪ್ ಅದು ರೈಟ್ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬಾಹ್ಯ ಜಗತ್ತಿಗೆ ಸಂಬಂಧಪಟ್ಟಂತೆ ಯಾರ ಜೊತೆ ಕನೆಕ್ಷನನ್ನು ಇಟ್ಕೊ ಅವ್ರಿಗೆ ಸಂಬಂಧಪಟ್ಟಂತೆ ಎದುರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸೆವೆಂತ್ ಹೌಸ್ ಕೆಲಸ ಮಾಡ್ತಾ ಏನಾಯಿತು ನೋಡ ಸೆವೆಂತ್ ಹೌಸಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟು ಹಾಗಾದರೆ ನಿಮ್ಮ ಮದುವೆ ಜೀವನ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅದು ಕೂಡ ಯಾವಾಗ ಇನ್ಫ್ಲುಯೆನ್ಸ್ ಆಗುತ್ತೆ ಜಾತಕದಲ್ಲಿ ದಶೆ ಶನಿ ಭುಕ್ತಿ ಯಾರಿಗೆಲ್ಲ ನಡೀತಾಂಡು ಅವರಿಗೆಲ್ಲ ಶನಿಯ ಒಂದು ಎಫೆಕ್ಟ್ ತುಂಬ ಜಾಸ್ತಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸಿಂಹರಾಶಿ ಲಗ್ನದವ್ರಿಗೆ ಸೆವೆಂತ್ ಹೌಸಲ್ಲಿ ಶನಿ ಮಹಾರಾಜ ಈಗ ಭ್ರಮಣ ಮಾಡ್ತಾ ಇದ್ದಾನೆ ಒಳ್ಳೆ ಲಕ್ಷಣ ಅಂತ ಖಂಡಿತ ಯಾಕಂದರೆ ಅಲ್ಲಿ ನೋಡಿ ಸೆವೆಂತ್ ಹೌಸಲ್ಲಿ ಶನಿ ಮಹಾರಾಜನಿಗೆ ಉಚ್ಚ ಫಲವನ್ನ ಹೇಳಿದ್ದಾರೆ ಇಲ್ಲ ಅಂತ ಏನಿಲ್ಲ ಫಲ ಹೇಳಿದ್ದಾರೆ ಆದರೂ ಕೂಡ ಇಲ್ಲೇನಾಗುತ್ತೆ ಏನಾಗುತ್ತೆ ಶನಿ ಮಹಾರಾಜ ಯಾರು ಆರನೇ ಮನೆ ಅಧಿಪತಿಯಾಗಿ ಬಂದಿದ್ದಾನೆ ರೈಟ್ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅವರು ತುಂಬಾ ಅಸ್ತವ್ಯಸ್ತ ಆಗ್ಬೋದು ಎಲ್ಲೋ ಒಂದ್ ಕಡೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟ್ ಓಕೆ ನಮ್ಮ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ಇನ್ಫ್ಲೂನ್ಸ್ ಆಗುತ್ತೆ ಪಾರ್ಟ್ನರ್ಶಿಪ್ ಇನ್ಫ್ಲೂನ್ಸ್ ಆಗುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ವಾ ಆನಂತರ ಶನಿ ಮಹಾರಾಜ ಏನ್ ಮಾಡ್ತಾನೆ ಆತನಿಗೆ ಕೆಲವು ದೃಷ್ಟಿ ದೃಷ್ಟಿ ಮುಖಾಂತರ ಆತ ಏನ್ ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಶನಿ ಮಹಾರಾಜ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಲ್ಲಿ ನಿಮಗೆ ವಿಶೇಷವಾದ ಮತಭೇದಗಳು ಬರೇ ಒಂದು ಇರಿಟೇಷನ್ ಉಂಟಾಗ್ಬೋದು ಅವರ ಜೊತೆ ಮಾತುಕತೆಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ನ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಜೊತೆಗೆ ನಿಮಗೆ ಮತಭೇದಗಳು ಉಂಟಾಗ್ಬೋದು ಆನಂತರ ಯಂಗ್ಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಆನಂತರ ನಿಮ್ಮ ತಂದೆ ಯಾರಿದ್ದಾರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾರು ನಮ್ಮ ಸಿಂಹರಾಶಿ ಲಗ್ನದವರು ವಿಶೇಷವಾಗಿ ರೈಟ್ ಓಕೆನಾ ಈ ಸಿಂಹ ರಾಶಿ ಸಿಂಹ ಸಿಂಹಲಗ್ನದವ್ರು ನೋಡಿ ಲಗ್ನದಲ್ಲಿಯೇ ಸಿಂಹರಾಶಿ ಇದೆ ರೈಟ್ ಅಥವಾ ಏನಾಗುತ್ತೆ ತೋ ನಿಮಗೆ ನಿಮ್ಮ ಫ್ರೆಂಡ್ಶಿಪ್ಪು ಪ್ರೀತಿ ಪ್ರೇಮ ನಿಮ್ಮ ವಿದ್ಯೆ ಇದೆಲ್ಲ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತಲ್ಲ ಲೈಫಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ ಅಲ್ವಾ ಈಗ ಶನಿ ಮಹಾರಾಜ ಸೆವೆಂತ್ ಹೌಸ್ಗೆ ಬಂದಿದ್ದಾನೆ ಆತ ಸಿಕ್ಸ್ತ್ ಲಾರ್ಡ್ ಆಗಿ ಬಂದಿದ್ದಾನೆ ಆರನೇ ಮನೆ ಅಧಿಪತಿಯಾಗಿ ಬಂದಿದ್ದಾನೆ ಆರನೇ ಮನೆ ಅಧಿಪತಿಯಾಗಿ ಬಂದಾಗ ವಿಶೇಷ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಅನಂತ ಅವರ ಸಿಬ್ಲಿಂಗ್ಸ್ ಜೊತೆಗೆ ನಿಮ್ಗೆ ನಿಮಗೆ ಮತಭೇದಗಳನ್ನು ಉಂಟು ಮಾಡಬಲ್ಲ ನಿಮ್ಮ ಪಾರ್ಟ್ನರ್ ಯಾರೇ ಅವ್ರ ಜೊತೆಗೆ ನಿಮಗೆ ಮತಭೇದಗಳು ಉಂಟಾಗ್ಬೋದು ಅವರಿಂದ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಎಲ್ಲ ರೀತಿಯ ಪ್ರಾಬ್ಲಮ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿದೆ ರೈಟ್ ತಾನೇ ಓಕೆನಾ ಇದು ವಿಷಯ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನು ಫಾಲೋ ಮಾಡಿ ಆ ರೀತಿ ರಿಸಲ್ಟ್ ಬರುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ರೈಟ್ ಓಕೆ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರಲ್ಲ ಅವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ನಿಮ್ಮ ಒಡ ಹುಡುಗ ಯಾರೇ ಅವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಅಥವಾ ಅವರಿಗೆ ಮ್ಯಾರೇಜ್ ಆಗಲಿಕ್ಕೆ ಡಿಲೇ ಆಗುವಂಥದ್ದು ಯಾವುದೇ ಕಾರಣಕ್ಕೂ ಮ್ಯಾರೇಜ್ ಆಗಲಿಕ್ಕೆ ಆಗದೇ ಇರುವಂಥದ್ದು ಸೊ ಇದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಣ ಶನಿ ಮಹಾರಾಜನ ಏಳನೇ ದೃಷ್ಟಿ ಲಗ್ನದ ಮೇಲೆ ಬಿದ್ದಿರ್ತದೆ ರೈಟಾ ನಿಮ್ಮ ಲಗ್ನದ ಮೇಲೆ ಏಳನೇ ದೃಷ್ಟಿ ಬಿತ್ತು ಈಗ ಈಗ ಏನಾಯಿತು ನೋಡಿ ಲಗ್ನದ ಮೇಲೆ ಏಳನೇ ದೃಷ್ಟಿ ಬಿದ್ದಾಗ ಅದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಒಂದು ಕಡೆ ನಿಮ್ಮ ಹೆಲ್ತ್ ಆರೋಗ್ಯ ವಿಶೇಷವಾಗಿ ತೊಂದರೆಗೊಳಗಾಗ್ಬೋದು ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನು ಬಹಳವಾಗಿ ಕಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತಾರೆ ಲಗ್ನಕ್ಕೆ ಶನಿಯ ದೃಷ್ಟಿ ಒಳ್ಳೆ ಲಕ್ಷಣ ಅಲ್ಲ ಆತ ಏನು ಮಾಡಿದೆ ನೋಡಿ ಲಗ್ನಕ್ಕೆ ಮೊದಲೇ ನಿಮಗೆ ಗುರುವಿನ ದೃಷ್ಟಿ ಉಂಟು ಅಂತ ಇಟ್ಕೊಳ್ಳೋಣ ಆಗ ಪರವಾಗಿಲ್ಲ ಆಗ ಬ್ಯಾಲೆನ್ಸ್ ಡೇಜ್ ಒಂದು ವೇಳೆ ಗುರುವಿನ ಇಲ್ಲ ಏನೂ ಇಲ್ಲ ಆಗ ಬರೀ ಶನಿಯ ದೃಷ್ಟಿನೇ ಬಿದ್ದು ಬಿಡ್ತು ಲಗ್ನದ ಮೇಲೆ ಅಂದಾಗ ಡೆಫಿನೆಟಾಗಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ವ್ಯತ್ಯಯಗಳನ್ನು ಆತ ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಯಾಕಂದರೆ ಸೂರ್ಯ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾನೆ ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಸಮ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬರುವುದು ಹಾಗಾದ್ರೆ ಏನು ಮಾಡಬೇಕು ನಿಮ್ಮ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಇದೆ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ಬೆಳಿಗ್ಗೆ ಎದ್ದು ಬೇಗನೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಬಿಸಿ ನೀರನ್ನು ಕುಡಿಯುವುದು ಆನಂತರ ಜಾಗಿಂಗ್ ಮಾಡೋದು ಯೋಗ ಮಾಡೋದು ವ್ಯಾಯಾಮ ಮಾಡೋದು ಅಲ್ವಾ ಪ್ರಾಣಾಯಾಮ ಮಾಡೋದು ಮೆಡಿಟೇಷನ್ ಮಾಡೋದು ಇದೆಲ್ಲವೂ ಕೂಡ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದದ್ದನ್ನು ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಆನಂತರ ತಣ್ಣೀರನ್ನ ಸ್ನಾನ ಮಾಡೋದು ಮಂತ್ರ ಜಪ ಮಾಡೋದು ಯಾವುದು ಸೂರ್ಯನ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡೋದು ಆನಂತರ ಹನುಮಾನ್ ಚಾಲಿಸದ ಪಠನೆ ಮಾಡೋದು ಇದೆಲ್ಲ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತಲ್ವಾ ಸೊ ಇದನ್ನು ಜೋರಾಗಿ ಮನೆಯಲ್ಲಿ ಕುತ್ಕೊಂಡು ಪಠನೆ ಮಾಡಬೇಕು ನಿಮ್ಮಿಂದ ಎಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು ಆಗ ಅವರಿಗೂ ಆನಂದ ಆಗುತ್ತೆ ಯಾವುದಾದ್ರೂ ಒಂದು ಮನೆಯಲ್ಲಿ ಯಾರಾದರೂ ಒಬ್ಬರು ಇಂತಹ ಒಂದು ವಿಚಾರಗಳನ್ನು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾನೆ ಅಂದಾಗ ಆ ಮನೆಯಲ್ಲಿ ಬರ್ತಕ್ಕಂತಹ ಒಂದಷ್ಟು ದೋಷಗಳು ಭೂತ ಪ್ರೇತ ಪಿಶಾಚಿ ಬಾಧೆಗಳು ಎಲ್ಲವೂ ಕೂಡ ತನ್ನಿಂದಾನೆ ದೂರ ಆಗ್ತವೆ ಅದಕ್ಕೆ ಬೇರೆ ರೆಮಿಡಿಸೇ ಬೇಕಾಗಿಲ್ಲ ಅಥವಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ಅರ್ಥ ಆಗುತ್ತೆ ಅರ್ಥ ಆಗೋದವ್ರಿಗೆ ನಾವು ಏನು ಮಾಡುವಾಗಿಲ್ಲ ಓಕೆನಾ ಹಾಗಾದರೆ ನಿಮ್ಮ ನಮ್ಮ ಸಿಂಹ ಲಗ್ನದವರಿಗೆ ಲಗ್ನ ಕ್ಕೆ ಶನಿಯ ಏಳನೇ ದೃಷ್ಟಿ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಆನಂತರ ನಿಮಗೆ ಮಕ್ಕಳ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ವಿಶೇಷವಾಗಿ ಬರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು ಅಂತ ಹೇಳಿ ಓಕೆನಾ ಆನಂತರ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಮಾಡ್ತಾನೆ ಹತ್ತನೇ ದೃಷ್ಟಿಯಿಂದ ನೇರವಾಗಿ ನಾಲ್ಕನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಹತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾನೆ ಹತ್ತನೇ ದೃಷ್ಟಿ ಇಸ್ ಅ ವೆರಿ ಡೇಂಜರ್ ಅಂತ ಹೇಳ್ಬೋದು ಅದರ ಮುಖಾಂತರ ಏನಾಗುತ್ತೆ ಕೆಲವರೆಲ್ಲ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮನೆ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಮನೆ ವಿಚಾರದಲ್ಲಿ ಸಮಸ್ಯೆಗಳು ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಗಾಡಿ ವಿಚಾರದಲ್ಲಿ ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟಾ ಹಾಗಾದರೆ ಶನಿ ಯಾವಾಗ ಶನಿಯ ದೃಷ್ಟಿಯಲ್ಲಿ ಬಿದ್ದು ಬಿಡ್ತಾ ಅಂದಾಗ ನೀವು ಎಲ್ಲಿ ಒಂದು ಜಾಗ ಮಾಡ್ಲಿಕ್ಕೆ ಹೋಗ್ತೀರಾ ಮನೆ ಮಾಡ್ಲಿಕ್ಕೆ ಹೋಗ್ತೀರಾ ವಾಹನ ಖರೀದಿ ಮಾಡ್ತೀರಾ ನೂರು ಬಾರಿ ಯೋಚನೆ ಮಾಡಬೇಕು ಯಾವ ದಿನ ಒಳ್ಳೆಯದಿದೆ ಯಾವ ದಿನ ಶನಿಗೆ ಸಪೋರ್ಟ್ ಆಗಿರುವಂಥದ್ದು ಆ ದಿನ ಹೋಗಿ ನೀವು ಮಾಡಬೇಕಾದಂತಹ ಉಂಟು ಕೆಲವೊಂದು ಬಾರಿ ನಿಮ್ಮ ವಾಹನ ಏನೇ ಕೂಡ ಅದಕ್ಕೆ ಸ್ವಲ್ಪ ಯಾವುದೋ ಒಂದು ಪ್ರಾಣಿಗಳು ಬಂದು ಬಡದು ಅಲ್ಲಿ ಪ್ರಾಬ್ಲಮ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಶನಿ ಮಹಾರಾಜನಿಗೆ ಏನು ಪರಿಹಾರ ಹೇಳಿದರೆ ಅದನ್ನು ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವು ಗೆಲ್ತೀರ ಏನು ತೊಂದರೆ ಇಲ್ಲ ಓಕೆನಾ ಹಾಗಾದರೆ ನೀವು ನೋಡಿ ಸಿಂಹಲಗ್ನದವ್ರಿಗೆ ಮನೆ ಮಾಡಬೇಕು ಮನೆ ಚೇಂಜ್ ಮಾಡಬೇಕು ಜಾಗ ಮಾಡಬೇಕು ವಾಹನ ತಗೊಳ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕು ಏನಪ್ಪ ಮಾಡಬೇಕು ಯಾವ ದಿವಸ ಹೋಗಿ ಪರ್ಚೇಸ್ ಮಾಡಬೇಕು ಯಾವ ದಿವಸ ಬುಕ್ಕಿಂಗ್ ಮಾಡಬೇಕು ಇದು ನಿಮಗೆ ಕಂಪಲ್ಸರಿ ಗೊತ್ತಾಗಬೇಕು ಆ ಕಾಮನ್ ಸೆನ್ಸ್ ನಿಮ್ಮಲ್ಲಿರಬೇಕು ಇದ್ದಾಗ ಏನಾಗುತ್ತೆ ಅದು ಚೆನ್ನಾಗಿ ನಿಮಗೆ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಈಗ ಎಂಚ್ಕೊಳ್ಳಿ ಶನ ಮಹಾರಾಜ ಏಳನೇ ಮನೆಯಲ್ಲಿ ಕೂತಿದ್ದಾರೆ ಅಲ್ಲೂ ಆಗದೆ ಅಲ್ಲಿ ಇನ್ಫ್ಲುಯೆನ್ಸ್ ಏನಾಯಿತು ನಿಮ್ಮ ಮದುವೆ ಜೋನ್ ಇನ್ಫ್ಲುಯೆನ್ಸ್ ಆಯಿತು ಆರನೇ ಮನೆ ಅಧಿಪತಿಯಾಗಿ ಬಂದು ಕೂತಿ ಈಗ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ರೈಟಾ ಈಗ ಅವರಿಗೆ ಆರೋಗ್ಯದ ಸಮಸ್ಯೆ ಆಯಿತು ಅವರನ್ನು ನೀವು ಆರೈಕೆ ಮಾಡ್ತಾ ಇದ್ರಿ ಅಂತ ಹೇಳ್ಕೊಳ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರಿ ಆರೋಗ್ಯ ಮಾಡ್ತಾ ಇದ್ರಿ ಅವ್ರ ಜೊತೆ ಒಳ್ಳೆ ಅನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ ರೈಟಾ ಓಕೆ ತುಂಬ ಚೆನ್ನಾಗಿ ಓಕೆ ಬಟ್ ಏನು ಅಂದರೆ ವಿಶೇಷ ರೀತಿಯಲ್ಲಿ ಇದನ್ನು ನೀವು ಮಾಡಿದಾಗ ಇಷ್ಟನ್ನಾದರೂ ಮಾಡಿದಾಗೇ ಶನಿ ಮಹಾರಾಜ ಶಾಂತನಾಗ್ಬಿಡ್ತಾನೆ ಆಗ ನಿಮಗೆ ಎಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಕೊಡಬೇಕು ಭೂಮಿ ವಿಚಾರ ಸಮಸ್ಯೆ ಕೊಡಬೇಕು ಅಥವಾ ನಿಮ್ಮ ಭಾಗ್ಯಕ್ಕೆ ಸಮಸ್ಯೆ ಕೊಡಬೇಕು ಮೇ ಬಿ ಆತ ಕೊಡದೇ ಹೋಗೋ ಕೂಡ ಹೋಗ್ಬೋದು ಯಾಕಂದರೆ ಶನಿ ಮಹಾರಾಜ ಖುಷಿಯಾಗಿಬಿಟ್ಟ ಶನಿ ಮಹಾರಾಜ ಸ್ಟ್ರಾಂಗ್ ಆಗಿಬಿಟ್ಟ ಶನಿ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಅದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಆನಂದ್ರ ಸಾಧ್ಯ ಇನ್ನೂ ಸಾಧ್ಯ ಆದರೆ ಎಲ್ಲಾದರೂ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲರೂ ವೃದ್ಧ ವ್ಯಕ್ತಿಗಳಿರ್ತಾರೆ ವೃದ್ಧ ವ್ಯಕ್ತಿಗಳಿಗೆ ನಿಮ್ಮಿಂದ ಏನು ಸಾಧ್ಯ ಅನ್ನೋದನ್ನು ಅದನ್ನು ಕೊಟ್ಟು ಬನ್ನಿ ಅಕ್ಕಿ ಬೇಳೆ ದಾನ ಮಾಡಿ ಬನ್ನಿ ಅವರು ಊಟ ಕೊಡಿಸಿ ಒಂದು ಹೊತ್ತಿನ ಊಟ ಕೊಡಿಸಲಿಕ್ಕೆ ನಿಮ್ಮಿಂದ ಆಗುತ್ತಾ ನೋಡಿ ಒಂದು ಹೊತ್ತಿನ ಊಟ ಕೊಡಿಸಿ ಅವರಿಗೆ ಊಟ ಕೊಡಿಸಿ ಅವರ ಮುಖದಲ್ಲಿ ನಗುವನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದಾಗ ಕೂಡ ಶನಿ ಮಹಾರಾಜನಿಂದ ಬಂದಂತಹ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಆಪ್ಸ್ಟಕಲ್ಸ್ ಏನು ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ನಮ್ಮ ಸಿಂಹರಾಶಿ ಲಗ್ನದವ್ರಿಗೆ ಯಾರಿಗೆ ಬೇಕಾದ ಇದನ್ನು ಮಾಡ್ಬೋದಪ್ಪ ಶನಿ ಮಹಾರಾಜನನ್ನು ಹೋಲಿಸ್ಕೊಳ್ಳೋದು ತುಂಬ ಸುಲಭ ಓಕೆ ಯಾಕಂದರೆ ನೀವು ಮೊದಲೇ ಕಷ್ಟಪಡ್ತಾ ಇದ್ದೀರಿ ಅಂದರೆ ಶನಿ ಮಹಾರಾಜ ಅಂತ ತೊಂದರೆಯನ್ನು ಕ್ರಿಯೇಟ್ ಮಾಡೋ ಅದಕ್ಕೇನು ಹೇಳೋದು ನಿಮಗೆ ಸಣ್ಣ ವಯಸ್ಸಿನಲ್ಲಿ ದಶೆ ಬಂದು ಹೋದಾಗ ಮುಂದಿನ ದಿನಗಳು ಬಹಳ ಆಶಾದಾಯಕ ಏನೂ ತೊಂದರೆ ಇಲ್ಲ ಎಲ್ಲ ರೀತಿಯಲ್ಲಿ ಕೂಡ ನೀವು ಮ್ಯಾನೇಜೇಬಲ್ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡೇ ನೀವು ಹೋಗ್ತೀರಾ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಯಾಕಂದ್ರೆ ಶನಿದೇಶ ನಡೆದ ನಂತರ ಏನಾಗುತ್ತೆ ಶನಿ ದೇಶ ನಡೆದ ಬುಧ ದೇಶ ಬರುತ್ತೆ ರೈಟ್ ಆತು ತುಂಬಾ ಚೆನ್ನಾಗಿರುತ್ತೆ ಆನಂತರ ಒಂದು ಸ್ವಲ್ಪ ಕಾಲ ಏಳು ವರ್ಷಗಳಲ್ಲಿ ಕೇತು ದೇಶ ಬರುತ್ತೆ ಆನಂತರ ಶುಕ್ರ ದೇಶ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಆನಂತರ ಶುಕ್ರ ನಂತರ ಸೂರ್ಯ ಬರ್ತಾನೆ ಸೂರ್ಯನ ಚಂದ್ರ ಬರ್ತಾನೆ ಚಂದ್ರ ನಂತರ ಕುಜ ಬರ್ತಾನೆ ಸೊ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಅಲ್ವಾ ಅಂಥದ್ದೇನು ಸಮಸ್ಯೆ ಕುಜ ಬಂದ ನಂತರ ರಾಹು ಬರ್ತಾರೆ ಆಗ ನೀವು ಇದ್ರೆ ತಾನೇ ರಾಹು ಬರುವಾಗ ಅಂತ ಇರೋದಿಲ್ಲ ಇದು ಪರಿಸ್ಥಿತಿ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ನೋಡಿ ಅದಕ್ಕೆ ಹೇಳುದು ಸೊ ಇಂಥ ಬ್ಯಾಡ್ ದಶೆಗಳು ಬೇಗನೆ ಬಂದು ಹೋದಾಗ ಎಲ್ಲೊಂದ್ ಕಡೆ ಎನ್ಸ್ಕೊಳ್ಳಿ ನೀವು ಚಿಕ್ಕಂದಿನೊಳಗೆ ಶುಕ್ರ ದಶೆ ಬಂದು ಹೋಯಿತು ನಿಮಗೆ ಅಲ್ವಾ ಅಥವಾ ಗುರು ದಶೆ ಬಂದು ಹೋಯಿತು ಬುಧ ದಶೆ ಬಂದು ಹೋಯಿತು ಅಥವಾ ಮುಂದಿನ ದಿನಗಳು ನಿಮಗೆ ಕಷ್ಟದಾಯಕವಾಗು ಕಷ್ಟದಾಯಕವಾಗಿ ಪರಿಣಾಮ ಬೀರುವ ಸಾಧ್ಯತೆಗಳು ತೀರಾ ತೀರ ಯಾಕಂದರೆ ಇಲ್ಲೆಲ್ಲ ಎಂಜಾಯ್ ಮಾಡಿ ಆಯಿತು ನಿಮಗೆ ಕಷ್ಟಪಟ್ಟೇ ಗೊತ್ತಿಲ್ಲ ನಿಮಗೆ ಆ ಸ್ಟಬನ್ ಅಂತ ಏನಂತ ಗೊತ್ತಿಲ್ಲ ನಿಮಗೆ ಅಲ್ವಾ ನಿಮ್ಮನ್ನು ನೀವು ಸ್ಟ್ರಾಂಗ್ ಅದು ನಿಮಗೆ ಬಂದೇ ಇಲ್ಲ ಅಲ್ಲ ಸ್ಟ್ರಾಂಗ್ ನೀವು ಆಗಲೇ ಇಲ್ಲ ಮತ್ತೆ ನಿಮಗೆ ಸಾಂಸಾರಿಕ ರೀತಿಯಲ್ಲಿ ಅದು ತೊಂದರೆಗಳು ಬಂದಾಗ ನೀವೇನು ಮಾಡ್ತೀರಾ ಅಲ್ಲಿ ತುಂಬನೇ ಡೆಸ್ಟ್ರಾಯ್ ಆಗ್ಬಿಡ್ತೀರಾ ಆಗುದಿಲ್ಲಪ್ಪ ಮೆಂಟಲ್ ಟೆನ್ಷನ್ ಹೇಗೆ ಎದುರಿಸ್ಬೇಕಂತ ಗೊತ್ತಾಗೋದಿಲ್ಲ ಈ ಪರಿಸ್ಥಿತಿ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಇಲ್ಲಿ ಬಂದು ಹೋಗಿದ್ದ ಶನಿದೇಶ ಸ್ಟ್ರಾಂಗ್ ಆಯಿತು ಇಲ್ಲ ಅದು ಪ್ರಾಬ್ಲಮ್ ಆಯಿತು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಹಾಗಾದರೆ ಲಗ್ನದವರಿಗೆ ಏನೆಲ್ಲ ಘಟನೆ ಘಟಿಸಿದೆ ಸಾಧಾರಣ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ರಾಶಿ ಕನ್ಯಾ ಲಗ್ನಕ್ಕೆ ಮಾಡಿ ಇದಕ್ಕೊಂದು ಮೊದಲೇ ಪ್ರಿಡಿಕ್ಷನ್ ಮಾಡಿದ್ದೇನೆ ವರ್ಷದ ವರ್ಷಾಂತ್ಯದೊಳಗೆ ಬಾಂಬ್ ಬೀಳ್ಬೋದು ಅಂತ ರೈಟ್ ತಾನೇ ಓಕೆನಾ ಯಾಕಂದರೆ ಆರನೇ ಮನೆಯಲ್ಲಿ ಶನಿ ಹೋಗ್ತಾ ಇದ್ದಾನೆ ಆನಂತರ ಏಳನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ನಿಮ್ಮ ಟೋಟಲ್ ಟೋಟಲ್ ನೋಡಲಿಕ್ಕೆ ಹೋದರೆ ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ವೈವಾಹಿಕ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಈಗ ಬಹಳಷ್ಟು ಇನ್ಫ್ಲಯೆನ್ಸ್ ಆಯಿತು ಬಿಸ್ನೆಸ್ ಇನ್ಫ್ಲಯೆನ್ಸ್ ಆಯಿತು ಅಲ್ವಾ ಪಾರ್ಟ್ನರ್ಶಿಪ್ ಇನ್ಫ್ಲುಯೆನ್ಸ್ ಆಯಿತು ಎಲ್ಲ ಇನ್ಫ್ಲುಯೆನ್ಸ್ ಆಯಿತು ಈಗ ಅದಕ್ಕೋಸ್ಕರ ನೀವು ಬಹಳ ಜಾಗೃತರಾಗಿರಬೇಕಾಗುತ್ತೆ ಅಲ್ವಾ ಈ ವರ್ಷ ಕೂಡ ಬರುವ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತನಾಲ್ಕು ಕೂಡ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿವರೆಗೆ ನೀವು ಅಷ್ಟು ಜಾಗೃತರಾಗಿದ್ದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಆದರೂ ಕೂಡ ಶನಿ ಮತ್ತು ರಾಹುವಿನ ಭ್ರಮಣ ಅದೇ ಪಾರ್ಟಲ್ಲಿ ಆಗೋದರಿಂದ ಡೆಫಿನೆಟಾಗಿ ನಿಮ್ಮ ಮದುವೆ ಜೀವನದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಬರುವುದುಂಟು ಅಥವಾ ಅಲ್ಲಿ ಡಿವೋರ್ಸ್ ಆಗುವಂಥದ್ದು ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ಹೆದರುವಂಥ ಅವಶ್ಯಕತೆ ಇಲ್ಲ ಅದಕ್ಕೆಲ್ಲ ಪರಿಹಾರ ಇರ್ತದೆ ಏನು ಮಾಡ್ಬೇಕಂತ ಸೊ ಅದನ್ನು ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಒಟ್ಟಾರೆ ನೋಡಿಕೊಂಡ್ರೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಐದನೇ ಮನೆ ಅಧಿಪತಿಯಾಗಿ ಆರನೇ ಮನೆಗೆ ಬಂದುಬಿಟ್ಟಿದ್ದಾನಾತ ಆರನೇ ಮನೆ ತನ್ನ ಸ್ವಂತ ರಾಶಿ ಅಲ್ಲಿ ಶನಿ ಮಹಾರಾಜ ಯಾವ ರೀತಿಯಾದಂಥ ಫಲಾಫಲಗಳನ್ನು ನಿಮಗೆ ಕೊಡಬಲ್ಲ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ನಾಳೆ ನಾಳೆ ಸು ಚಂದ್ರಗ್ರಹಣ ಇರುವುದರಿಂದ ಮಂಗಳವಾರ ನಾಳೆ ಚಂದ್ರಗ್ರಹಣ ಇರುವುದರಿಂದ ಮೇ ಬಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರಬೇಡಿ ಅಂತ ಹೇಳ್ತೇನೆ ಯಾರು ಕೂಡ ಓಕೆ ಯಾಕಂದರೆ ಫಲಿತ ಆ ಪ್ರಿಡಿಕ್ಷನ್ ಎಂಟು ಸರಿ ಆಗದೇ ಹೋಗ್ಬೋದು ಫಲಿತ ಚೆನ್ನಾಗಿರುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನಾಳೆ ದಯವಿಟ್ಟು ಬರಬೇಡಿ ಓಕೆನಾ ಮುಂದಿನ ಮುಂದಿನ ಆದಿತ್ಯ ಅವರ ಮಂಗಳೂರಲ್ಲಿರ್ತೇನೆ ಅಲ್ಲಿ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರ್ತೀನಿ ಈಗೇನು ಮಾಡೋಣ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ ಸಾರಿ ಸಮಯ ಮೀರ್ತಾ ಇರುವುದರಿಂದ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್